ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ 26ನೇ ತಾರೀಕಿಗೆ ಸೂರ್ಯಗ್ರಹಣ ಬರ್ತಾಯಿದೆ. ಸೊ ಯಾವ್ಯಾವ ರಾಶಿಯವರಿಗೆ ಏನೇನು ಫಲಾಫಲಗಳು ಉಂಟಾಗ್ಬೋದು ಅದರ ಬಗ್ಗೆ ಮಾತಾಡಿದ್ದೇನೆ. ಸೊ ಇವತ್ತು ಕೂಡ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಹೆದರುವಂಥ ಅವಶ್ಯಕತೆ ಇಲ್ಲ. ಅಂದರೆ ಅಲ್ಲಿ ಒಳ್ಳೆಯದಾಗುವಂಥದ್ದು ಸ್ವಲ್ಪ ಕಡಿಮೆಯೇ, ಯಾಕಂದರೆ ಗ್ರಹಣ ಹಿಡಿಯುವುದಲ್ವ, ಗ್ರಹಣ ಬರ್ತಾ ಇರುವಂಥ ಅಲ್ವಾ. ಇಲ್ಲಿ ಗ್ರಹಗಳ ರಾಜನಿದ್ದಾನೆ ಸೂರ್ಯ, ಆತನಿಗೇ ಗ್ರಹಣ ಹಿಡಿತಾ ಉಂಟು. ಹಾಗಾದರೆ ಎಲ್ಲೊಂದು ಕಡೆ ಸ್ವಲ್ಪ ಸ್ವಲ್ಪ ತೊಂದರೆಗಳು ಕೆಲವರಿಗೆಲ್ಲ ಬರ್ಬೋದು, ಕೆಲವ್ರಿಗೆ ಎಲ್ಲರಿಗೂ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಅಲ್ವಾ. ನಿಮ್ಮ ದಶಾಭುಕ್ತಿ ಚೆನ್ನಾಗಿದೆ, ದಶಾಭುಕ್ತಿ ತುಂಬಾ ಸ್ಟ್ರಾಂಗ್ ಆಗಿದೆ ಅಂದರೆ ಆ ದೋಷಗಳು ಕೂಡ ಬರಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿದ್ರೆ ಅಂತ ಪರಿಸಿ. ಓಕೆ, ನಿನ್ನೆ ಕರ್ಕಾಟಕ ರಾಶಿಯವರಿಗೆ ಹೇಳಿದೆ ಅಲ್ವಾ, ಕರ್ಕಾಟಕ ರಾಶಿ ವಿಶೇಷ ರೀತಿಯಲ್ಲಿ ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟಂತೆ 6ನೇ ಮನೆಯಲ್ಲಿ ಕಾಂಬಿನೇಷನ್ ಉಂಟು. 6ನೇ ಮನೆಯಲ್ಲಿ ಸೂರ್ಯ ಏನು ಮಾಡ್ತಾನೆ, ಗ್ರಹಣ ದೋಷಕ್ಕೆ ಒಳಗಾಗಿಬಿಡ್ತಾನೆ. ಕೇತುಗ್ರಸ್ತ ಸೂರ್ಯ ಗ್ರಹಣ ಇದು. ಸೊ ಅದರ ಜೊತೆಗೆ ಅದು ಧನುರಾಶಿ 6ನೇ ಮನೆಯಲ್ಲಿದೆ. ಈ ಜಾತಕಕ್ಕೆ ಸೂರ್ಯ ಯಾರು ಧನಾಧಿಪತಿ, ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರು ವಿಶೇಷ ರೀತಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆಯನ್ನು ಅನುಭವಿಸ್ತೀರ. ಸಾಲ ಸೋಲ ಅಂತ ಮಾಡ್ಕೊಂಡಿದ್ದೀರ, ಎಲ್ಲೊಂದು ಕಡೆ ಕಟ್ಟಲಿಕ್ಕೆ ತೊಂದರೆ ಆಗ್ಬೋದು ಅಥವಾ ಸಾಲವನ್ನು ತೀರಿಸಲಿಕ್ಕೆ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು ತುಂಬ ತುಂಬ ಜಾಸ್ತಿ ಉಂಟು. ಸೊ ಅದರ ಬಗ್ಗೆ ಗಮನ ಕೊಡಬೇಕನ್ನ ಅವಶ್ಯಕತೆ. ಯಾರೆಲ್ಲ ಸಾಲ ಪಡ್ಕೊಂಡು ಬಿಟ್ಟಿದ್ದಾರಲ್ಲ, ಸಾಲ ಬೇಗನೆ ತೀರಬೇಕಂದ್ರೆ ಮಂಗಳವಾರ ದಿವಸ ಅದನ್ನು ಪೇ ಮಾಡಲಿಕ್ಕೆ ನೋಡಬೇಕು. ಮಂಗಳವಾರ ದಿವಸ ಪೇಡ್ ಮಾಡಬೇಕು, ಮಂಗಳವಾರ ದಿವಸ ಸಾಲವನ್ನು ತೀರಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಎಷ್ಟೇ ಹಣ, ಸ್ವಲ್ಪ ಹಣ ಇದ್ದರೂ ಪರವಾಗಿಲ್ಲ, ಮಂಗಳವಾರ ದಿವಸನೇ ಕೊಡಬೇಕು. ಡೆಫಿನೆಟ್ಟಾಗಿ ನಿಮಗೆ ಸಾಲ ತೀರಿಸಲಿಕ್ಕೆ ಬೇಕಾಗೊಂದು ದಾರಿ ಕಂಡು ಬರ್ತದೆ, ಡೆಫಿನೆಟ್ಟಾಗಿ 100% ದಾರಿ ಕಂಡು ಬರ್ತದೆ. ಅಥವಾ ಸಾಲ ನಿಮಗೆ ಬೇಗನೆ ತೀರಿ ಹೋಗುತ್ತೆ, ಅಥವಾ ಎದುರು ನಾವೇನಾದರೂ ನಿಮಗೆ ಕನ್ಸೆಷನ್ ಕೊಡ್ಬೋದು, ನನಗೆ ಬಡ್ಡಿ ಕೊಡಬೇಡಪ್ಪ, ಅಸಲಿ ಮಾತ್ರ ಕೊಟ್ಟು ಬಿಡು ಅಂತ ಕೂಡ ಹೇಳುವಂಥ ಸಾಧ್ಯತೆ. ಅದಕ್ಕೋಸ್ಕರ ಯಾವುದೇ ಸಾಲ ಕೊಡದಿದ್ದರೂ ಕೂಡ ಮಂಗಳವಾರನೇ ಕೊಡಲಿಕ್ಕೆ ಪ್ರಯತ್ನ ಮಾಡಿ. ಮಂಗಳವಾರ ಸಾಲ ತಗೊಳ್ಬೇಡಿ, ದಯವಿಟ್ಟು ಸಾಲ ತಗೊಳ್ಳುವಂಥದ್ದು ಮಂಗಳವಾರ ಅಂತೂ ಖಂಡಿತ ಅಲ್ಲ. ಮಂಗಳವಾರ ಸಾಲ ತಗೊಳ್ಬೇಡಿ, ಬಟ್ ಮಂಗಳವಾರ ನೀವೇನು ಮಾಡಿ ಸಾಲವನ್ನು ಸ್ವಲ್ಪ ಕೊಡಲಿಕ್ಕೆ ಪ್ರಯತ್ನ ಮಾಡಿ. ಯಾರಿಗೆಲ್ಲ ಕೊಡ್ಲಿಕ್ಕೊಂಡು ಎಷ್ಟು ಲಕ್ಷಗಟ್ಟಲೆ ಇದ್ದರೆ 1000 ಇದ್ದರೂ ಕೂಡ ಕೊಟ್ಟು ಬಿಡಿ ಅವರಿಗೆ. 1000 ಇದ್ದರೆ ಒಂದು 100-200 ರೂಪಾಯಿ ಆದರೂ ಕೊಟ್ಟವರನ್ನು ಸ್ಯಾಟಿಸ್ಫ್ಯಾಕ್ಷನ್ ನೋಡಿ, ಇಷ್ಟುಂಟು ಮತ್ತೆ ಬಂದ ಹಾಗೆ ಕೊಡ್ತಾ ಹೋಗ್ತೇನೆ. ಓಕೆ, ಅವರೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾರೆ. ನಿಮ್ಮ ಮಾತಿಗಿಂತ ಇದು ಒಳ್ಳೆಯದಲ್ಲ. ಮಾತು ಏನು ಮಾತನಾಡ್ಕೊಂಡು ನಾಳೆ ಕೊಡ್ತೇನೆ, ನಾಳ್ದು ಕೊಡ್ತೇನೆ, ಜಾಗ ಮಾರಿ ಕೊಡ್ತೇನೆ ಅಲ್ವ. ಇಲ್ಲಿ ದೊಡ್ಡ ದೊಡ್ಡ ಅಮೌಂಟ್ ಕೊಡುವವರದೆಲ್ಲ ಒಂದೇ ಡೈಲಾಗ್ ಇರ್ತದೆ, ಏನು ಜಾಗ ಮಾರಿ ಕೊಡ್ತೇನೆ, ಜಾಗ ಮಾರಿ ಹೋಗುವಾಗಿಲ್ಲ ಸಾಲ ಬರುವ ಹಾಗೆ ಕೂಡ ಅಂಥ ಪರಿಸ್ಥಿತಿ ಮಾತ್ರ ನಿರ್ಮಾಣ ಮಾಡ್ಕೊಳ್ಬೇಡಿ. ನೀವೇನು ಮಾಡಬೇಕು, ಸ್ವಲ್ಪ ಸ್ವಲ್ಪ ಹಣ ಇದ್ದರೆ ನಿಮ್ಮ ಹತ್ರ ಎಷ್ಟಾಗುತ್ತೆ ಅಷ್ಟು ಕೊಡ್ತಾ ಹೋಗಿ ಅಂತ ಹೇಳ್ತೇನೆ. ಫೇವರೇಬಲ್ ಆಗಿ ಅಂತ ಕೆಲಸ ಅಂತೂ ಮಾಡಿ ಮೇಡಮ್. ಮಂಗಳವಾರ ದಿವಸನೇ ಅದನ್ನು ತೀರಿಸಲಿಕ್ಕೆ ಪ್ರಯತ್ನ ಮಾಡಿ, ಖಂಡಿತ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಖಂಡಿತ ನಿಮಗೆ ಬಂದೇ ಬರ್ತದೆ. ಸೊ ಯಾವಾಗ ಸಾಲವನ್ನು ಮಂಗಳವಾರ ದಿವಸ ಕೊಡ್ತೀರಾ, ಸೊ ಸಾಲಕ್ಕೆ ಸಂಬಂಧಪಟ್ಟ ಸಾಲ ಸೋಲಕ್ಕೆ ಸಂಬಂಧಪಟ್ಟ 6ನೇ ಮನೆ ಕಾರಕತ್ವ ಯಾರಿಗಿರ್ತದೆ, ಕುಜನಿಗೆ, ಮಂಗಳನಿಗಿರ್ತದೆ ಅಲ್ವಾ. ಮಂಗಳನೇ ಕಾರಕತ್ವ, ಮಂಗಳನಿಂದಲೇ ಸಾಲ ಆಗುವಂಥದ್ದು. ಅದಕ್ಕೋಸ್ಕರ ನೀವೇನು ಮಾಡಿ ಆ ಮಂಗಳವಾರ ದಿವಸನೇ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಆ ಸಾಲದಲ್ಲಿ ಎಲ್ಲೊಂದು ಕಡೆ ನಿಮಗೆ ಮುಕ್ತಿ ಸಿಗುವಂತಹ ಯೋಗ ಭಾಗ್ಯ ತುಂಬ ಜಾಸ್ತಿ. ಎಲ್ಲರೂ ಕೂಡ ಇದನ್ನು ಫಾಲೋ ಮಾಡ್ಬೋದು, ತುಂಬ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಬರುವಂಥದ್ದು. ತುಂಬ ಚೆನ್ನಾಗಿರುವಂಥ ತುಂಬ ಜನಕ್ಕೆ ಈ ಟೆಕ್ನಿಕನ್ನು ಹೇಳಿಕೊಟ್ಟಿದ್ದೇನೆ, ಟಿವಿಯಲ್ಲಿ ತುಂಬ ಬಾರಿ ಹೇಳಿದ್ದೇನೆ ಕೂಡ. ಯಾರೆಲ್ಲ ಪಾಲನೆ ಮಾಡ್ಕೊಳ್ತಾರೆ ಸಾಲದಿಂದ ಮುಕ್ತರಾಗಿ ಅಂದು ಬಿಟ್ಟೇ ಬಿಡ್ತಾರೆ. ಇನ್ನು ಸಾಲ ತಗೊಳ್ಬೇಕಾದ್ರೆ ನೀವು ಬೇಕಾದರೆ ಬುಧವಾರ ದಿವಸ ತಗೊಳ್ಬೋದು, ಪರವಾಗಿಲ್ಲ. ನಿಮಗೆ ಸಾಲ ತಗೊಳ್ಬೇಕು, ಲೋನ್ ತಗೊಳ್ಬೇಕು ಅಂತ ಬುಧವಾರ ದಿವಸ ತಗೊಳ್ಳಿ. ಯಾಕೆ ಬುಧವಾರ ದಿವಸ ತಗೊಳ್ಬೇಕು, ಯಾಕಂದರೆ ಮಾರನೇ ದಿನ ಯಾವ್ದು ಬರ್ತದೆ, ಗುರುವಾರ ಬರ್ತದೆ ಅಲ್ವಾ. ಗುರುವಾರ ಅಂದರೆ ಪ್ರಾಸ್ಪರಿಟಿ, ಅಂದರೆ ನೀವು ಏನಾದರೂ ಲೋನ್ ತಗೊಂಡ್ರೆ ಅದರಿಂದ ನಿಮಗೆ ಒಳ್ಳೆ ಕೆಲಸ ಕಾರ್ಯಗಳಾಗ್ಬೋದು, ಅದರ ಒಳ್ಳೆ ಕೆಲಸ ಕಾರ್ಯಾಗಿ ನೀವು ಒಳ್ಳೆ ಒಂದು ಪ್ರಾಸ್ಪರಿಟಿಯನ್ನು ಪಡೆಯುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಸೊ ಅದಕ್ಕೋಸ್ಕರ ನೀವು ಬುಧವಾರ ದಿವಸ ಇಲ್ಲಾಂದ್ರೆ ಲೋನನ್ನು ಪಡ್ಕೊಂಡಾಗ ಏನಾಗುತ್ತೆ, ಅದು ಒಳ್ಳೆ ಪ್ರಾಸ್ಪರಿಟಿಯನ್ನು ಕೊಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿರುತ್ತೆ. ಸೊ ಇದನ್ನು ಕೂಡ ಮಾಡಿ ನೀವು ನೋಡ್ಬೋದು, ಅಂದರೆ ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುತ್ತೆ. ನಾವೇನು ಮಾಡ್ತೇವೆ ಇಲ್ಲಿ, ಏನೋ ಒಂದು ಆ್ಯಕ್ಷನ್ ತಗೊಳ್ತೇವೆ ಮತ್ತೆ ಯೋಚನೆ ಮಾಡ್ತೇವೆ. ತಪ್ಪು ಅಂತ ಹೇಳಿದ್ರೆ ಆ್ಯಕ್ಷನ್ ತಗೊಂಡ ನಂತರ ಯೋಚನೆ ಮಾಡಬಾರ್ದು, ಯೋಚನೆ ಮಾಡಿನೇ ಆ್ಯಕ್ಷನ್ ತಗೊಳ್ಬೇಕು ಅಲ್ವಾ. ಯಾಕಂದರೆ ಆ್ಯಕ್ಷನ್ ತಗೊಳ್ಳೋದಂದ್ರೇನು ಅಂದರೆ ಇನ್ನು ಮಂಗಳ, ಅಂದರೆ ಮಂಗಳವಾರ ದಿವಸ ಅಲ್ವಾ. ನಂತರ ಯೋಚನೆ ಮಾಡೋದಂದರೆ ಮಂಗಳವಾರದ ದಿವಸ ಯಾವುದು ಬರುತ್ತೆ, ಬುಧವಾರ ಬರುತ್ತೆ ಅಲ್ವಾ. ಮತ್ತೆ ಯೋಚನೆ ಮಾಡೋದು, ಅದರ ಬಗ್ಗೆ ಥಿಂಕಿಂಗ್ ಮಾಡೋದು, ಅದರ ಬಗ್ಗೆ ಚರ್ನಿಂಗ್ ಮಾಡೋದು. ನಾನು ಕೆಟ್ಟದ್ದು ಮಾಡಿದ್ದೇನೆ, ಒಳ್ಳೇದು ಮಾಡಿದೆ, ಗೊತ್ತೇ ಇಲ್ಲಪ್ಪ, ಏನೋ ಮಾಡಿಬಿಟ್ಟಿದ್ದೇನೆ, ಹಾಗೆ ಏನು ಮಾಡೋಕ್ಕಾಗ ಅಂತ ಪರಿಸ್ಥಿತಿ ಅಲ್ವಾ. ಅದಕ್ಕಿಂತ ಮುಂಚೆಯೇ ಯೋಚನೆ ಮಾಡಿ, ನೀವೇನಾದರೂ ಸರಿಯಾದ ನಿರ್ಧಾರ ತಗೊಂಡ್ರೆ ಏನಾಗುತ್ತೆ, ಯಾವಾಗ ತುಂಬ ಚರ್ನಿಂಗ್ ಮಾಡಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಯಾವುದೇ ಒಂದು ಕೆಲಸವನ್ನು ಮಾಡ್ತೀರಾ, ಅದು ಕೂಡ ನೀವು ಬುಧವಾರ ದಿವಸ ಏನಾದರೂ ಮಾಡಿದರೆ ಏನಾಗುತ್ತೆ, ಗುರುವಾರ ದಿವಸ ಏನಾಗುತ್ತೆ ಅದು ಫೇವರೇಬಲ್ ಆಗುತ್ತೆ. ಅಥವಾ ಗುರುವಾರ ಮಾಡಿದರೆ ಶುಕ್ರವಾರ ಕೂಡ ಫೇವರೇಬಲ್ ಆಗುತ್ತೆ ನಿಮಗೆ. ಅದೇ ಮಂಗಳವಾರ ದಿವಸ ಆ್ಯಕ್ಷನನ್ನು ತೆಗೆದುಕೊಂಡಾಗ ಮತ್ತೆ ಬರೋದು ಬುಧವಾರ, ಮತ್ತೆ ನೀವು ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡಿದ್ರೆ ಅಂಥದ್ದನ್ನು ಮಾಡಲಿಕ್ಕೆ ಹೋಗಬೇಡಿ. ಅದಕ್ಕೋಸ್ಕರ ಏನೆಲ್ಲ ಸಾಲ ತಗೊಳ್ಳಿಕ್ಕೆ ಉಂಟು ಅದೆಲ್ಲ ನೀವು ಬುಧವಾರ ದಿವಸ ತಗೊಳ್ಳಿ, ಕೊಡಲಿಕ್ಕೆ ಉಂಟು ಅದನ್ನು ಮಂಗಳವಾರ ದಿವಸ ತೀರಿಸಲಿಕ್ಕೆ ಪ್ರಯತ್ನ ಮಾಡಿ. ವಿಶೇಷವಾಗಿ ಕರ್ನಾಟಕ ರಾಶಿಯವರು ಕೂಡ ಇದನ್ನೇ ಮಾಡಬೇಕು, ಮಂಗಳವಾರ ದಿವಸ ಸಾಲವನ್ನು ತೀರಿಸಲಿಕ್ಕೆ ಪ್ರಯತ್ನ ಮಾಡಿದರೆ ಖಂಡಿತ ಒಳ್ಳೆಯ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಬಂದೇ ಬರುತ್ತೆ. ಓಕೆ, ಸೊ ಗೊತ್ತಾಯ್ತು ನಿಮಗೆ. ಈ ಸಂದರ್ಭ
ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅದರ ಜೊತೆಗೆ ಇವರಿಗೆ ಆರೋಗ್ಯದ ಸಮಸ್ಯೆಗಳು, ಸೊ ಆರೋಗ್ಯದ ಸಮಸ್ಯೆಗಳು ಬರುವಂಥ ಸಾಧ್ಯತೆ ತುಂಬ ಜಾಸ್ತಿ, ಸ್ವಲ್ಪ ನೋಡ್ಕೊಳ್ಬೇಕು. ಗ್ರಹಣ ಆಗಿ ಒಂದು 15 ದಿನಗಳ ಕಾಲ ಎಲ್ಲ ವೇರಿಯೇಷನ್ ಆಗುವಂಥ ಸಾಧ್ಯತೆಗಳು ಆನಂತರ ಪರವಾಗಿಲ್ಲ ಅಂತ ಹೇಳಿದ್ರೆ ತುಂಬ ಚೆನ್ನಾಗದು ವರ್ಕ್ ಅಂತೂ ಆಗಿ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತಪ್ಪ, ನೆಕ್ಸ್ಟ್ ನಮ್ಮ ಸಿಂಹರಾಶಿಯವರಿಗೆ. ಓಕೆ, ಸಿಂಹರಾಶಿಯವರಿಗೆ ಸೂರ್ಯ ಬಂದು ಲಗ್ನಾಧಿಪತಿ ಆಗುತ್ತೆ ಅನ್ನಲ್ಲ, ಅವರ ರಾಶಿಯಾಧಿಪತಿಯೇ ಸೂರ್ಯನಾಗಿರ್ತಾನೆ. ಸಿಂಹರಾಶಿಗೆ ರಾಶಿಯಾಧಿಪತಿಯೇ ಸೂರ್ಯನಾಗಿರ್ತಾನೆ. ಅಥವಾ ಏನು ಮಾಡ್ತಾನೆ, ಪಂಚಮದಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಹಾಗಾದರೆ ಚಿಂತೆ ಯಾವುದರಿಂದ ಬರ್ತದೆ ಅಂದರೆ ನಿಮ್ಮ ರಾಶಿಯಾಧಿಪತಿನೇ ಪಂಚಮದಲ್ಲಿ ಅಥವಾ ಲಗ್ನಾಧಿಪತಿನೇ ಪಂಚಮದಲ್ಲಿ. ಪಂಚಮ ಸ್ಥಾನ ಅಂದರೆ ಮಕ್ಕಳಿಗೆ ಸಂಬಂಧಪಟ್ಟದಲ್ಲ, ಮಕ್ಕಳಿಗೆ ಸಂಬಂಧಪಟ್ಟದ್ದು, ಪೂರ್ವ ಪುಣ್ಯಸ್ಥಾನ, ಅದರ ಜೊತೆಗೆ ವಿದ್ಯಾಸ್ಥಾನ, ಬುದ್ಧಿಸ್ಥಾನ, ನಿಮ್ಮ ಮನರಂಜನೆ, ಸೊ ಇದಕ್ಕೆಲ್ಲ ಅದು ನಿಮ್ಮ ಸ್ನೇಹಿತರು ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಪಂಚಮ ಭಾವ ಕೆಲಸ ಮಾಡುತ್ತೆ. ಸೊ ಆ ಭಾವದಲ್ಲಿ ಏನಾಗುತ್ತೆ, ಅಲ್ಲಿ ಸೂರ್ಯ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಪಂಚಮದಲ್ಲಿ, ಅಲ್ಲಿಗ ಗ್ರಹಣ ಹಿಡಿಯುತ್ತೆ. ಹಾಗಾದ್ರೆ ಮಕ್ಕಳ ವಿಚಾರದಲ್ಲಿ ಟೆನ್ಷನನ್ನು ಜಾಸ್ತಿ ಮಾಡುವಂಥ ಸಾಧ್ಯತೆಗಳು, ಮಕ್ಕಳ ವಿಚಾರದಲ್ಲಿ ಚಿಂತೆ ಮಾಡ್ಕೊಂಡಿದ್ದಾರೆ, ಟೆನ್ಷನ್ ಮಾಡ್ಕೊಂಡಿದ್ದಾರೆ, ಏನು ಮಾಡೋಕೆ ಗೊತ್ತಾಗಲ್ಲ ಆ ರೀತಿಯಾಗಿ. ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕೈ ಕೊಡ್ಬೋದು, ಅದರ ಬಗ್ಗೆ ಕೂಡ ಚಿಂತೆ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ತುಂಬ ಸಮಯದಿಂದ ಏನೋ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟು, ಸೊ ಒಮ್ಮೆ ಸರಿಯಾಗಿದೆ ಬಟ್ ಈಗ ಮತ್ತೆ ಅದೇ ಪೊಸಿಷನ್ ಬರ್ಬೋದು. ಆರೋಗ್ಯದಲ್ಲಿ ತುಂಬ ವ್ಯತ್ಯಯಗಳುಂಟು ಅಂದರೆ ನೀವು ಏನು ಟ್ರೀಟ್ಮೆಂಟ್ ಮಾಡ್ಕೊಳ್ತಿದ್ದೀರಾ ಅಥವಾ ಏನು ಮದ್ದು ತಗೊಳ್ತಿದ್ದೀರಾ ಅಥವಾ ಯಾವುದು ಹೀಲಿಂಗನ್ನು ತಗೊಳ್ತಿದ್ದೀರಾ ಅದು ವರ್ಕ್ ಆಗದಂತೆ ಹೋಗುವ ಸಂದರ್ಭಗಳು ತುಂಬ ಜಾಸ್ತಿ ಆಗಿದೆ. ಸ್ವಲ್ಪ ಕೇರ್ ತಗೊಳ್ಬೇಕಾದ ಅನಿವಾರ್ಯತೆ ಅಂತ ಹೇಳಿದರೆ ಮಕ್ಕಳ ಬಗ್ಗೆ ಅಂತೂ ವಿಶೇಷ ರೀತಿಯಲ್ಲಿ ಚಿಂತೆ ಉಂಟಾಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ, ಅದ್ರ ಬಗ್ಗೆ ಗಮನ ಕೊಡಬೇಕು ನಾವು, ಅನಿವಾರ್ಯತೆ ಉಂಟು ನಿಮಗೆ. ಸೊ ಇದನ್ನೊಂದು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿ ನಿಮಗೆ ವರ್ಕ್ ಅಂತೂ ಆಗಿಯೇ ಆಗುತ್ತೆ. ಸೊ ಅದರ ಜೊತೆಗೆ ವಿಶೇಷ ರೀತಿಯಲ್ಲಿ ಸ್ನೇಹಿತರ ಬಗ್ಗೆ ತುಂಬ ಗಮನ ಕೊಡಬೇಕಂತ ಅನಿವಾರ್ಯತೆ ಉಂಟು ನಿಮಗೆ. ಸ್ನೇಹಿತರು ಯಾರು ನಿಮ್ಮ ಸ್ನೇಹಿತರು ಇದ್ರು ಕೂಡ ಯಾರೇ ಇರಲಿ ಬೇಕಾದರೆ ಅವರ ಬಗ್ಗೆ ತುಂಬ ಗಮನ ಕೊಡಬೇಕು ನೀವು. ಅವರು ಏನು ಮಾಡ್ತಾರೆ ಏನು ಮಾಡಲ್ಲ ಅಥವಾ ಅವರದ್ದು ಏನಾದರೂ ಲೇನದೇನಾದರೂ ಉಂಟು ನಿಮಗೆ ಅಂತ ಆದರೂ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇರ್ತದೆ, ಲೇನದೇನಾ ಅಲ್ವಾ. ಸೊ ಅದರ ಬಗ್ಗೆ ಕೂಡ ಗಮನ ಕೊಡಬೇಕು, ಅನಿವಾರ್ಯತೆ ಉಂಟು ನಿಮಗೆ. ಸೊ ಸ್ವಲ್ಪ ವ್ಯವಹಾರದಲ್ಲಿ ಜಾಗ್ರತೆ ಮಾಡಬೇಕಂತ ಅನಿವಾರ್ಯತೆ ಕೂಡ ಉಂಟು. ಸೊ ಅದನ್ನು ಜಾಗ್ರತೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿದ್ದರೆ ಪರವಾಗಿಲ್ಲ. ಒಂದು 15 ದಿನಗಳ ಕಾಲ ಮತ್ತೇನು ತೊಂದರೆ ಇಲ್ಲ, ಗ್ರಹಣ ಆಗಿ 15 ದಿನಗಳ ಕಾಲ ಮತ್ತೆ ಯಾವುದೇ ಪ್ರಾಬ್ಲಮ್ ಅಂತೂ ಖಂಡಿತ ಕ್ರಿಯೇಟ್ ಆಗಲ್ಲ. ಓಕೆನಾ? ಹಾಗಾದರೆ ಏನು ಮಾಡಬೇಕು ನೀವು, ನಮ್ಮ ಸಿಂಹರಾಶಿಯವರು ವಿಶೇಷ ರೀತಿಯಲ್ಲಿ ಏನು ಮಾಡಬೇಕು, ಮಕ್ಕಳ ಬಗ್ಗೆ ಚಿಂತೆಯನ್ನು ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಜಾಸ್ತಿನೇ ಉಂಟು. ಸ್ವಲ್ಪ ಕೇರ್ ತಗೊಂಡ್ರೆ ಯಾವುದೇ ಕಾರಣ ಕೂಡ ತೊಂದರೆಗಳು ಕ್ರಿಯೇಟ್ ಆಗಲ್ಲ ಅಂತ ಹೇಳ್ತೇನೆ. ಓಕೆನಾ? ಅದರ ಜೊತೆಗೆ ಗ್ರಹಣ ಕಾಲದಲ್ಲಿ ಮಾಡಬೇಕಾದಂತಹ ಎಲ್ಲ ಪರಿಹಾರಗಳನ್ನು ನೀವು ಮಾಡಿಕೊಂಡಾಗ ಇದೆಲ್ಲ ತುಂಬ ಸತಾಯಿಸುವಂತೆ ಖಂಡಿತ ಇಲ್ಲ ಅಂತ ಹೇಳ್ತೇನೆ. ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗಂತೂ ಬಂದೇ ಬರ್ತದೆ. ಓಕೆನಾ? ಗೊತ್ತಾಗ್ಬಿಡ್ತು. ಸೊ ಇದು ಸಿಂಹರಾಶಿಯವರಿಗೆ ಸಂಬಂಧಪಟ್ಟ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಏನೇ ಇದ್ರೂ ಕೂಡ ಮಕ್ಕಳಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಅವರ ಆರೋಗ್ಯದಲ್ಲಿ ಸಮೇತ ಸಮಸ್ಯೆ ಬರ್ಬೋದು, ಅವರ ಒಂದು ಎಜುಕೇಷನಲ್ಲಿ ಸಮೇತ ಸಮಸ್ಯೆ ಬರ್ಬೋದು, ಇನ್ನು ಕೆಲವರಿಗೆ ಮಕ್ಕಳಾಗಬೇಕನ್ನೋ ಇಚ್ಛೆ ಇರುವವರು ಕೂಡ ಅದಕ್ಕೂ ಡಿಸ್ಟರ್ಬೆನ್ಸ್ ಬರ್ಬೋದು, ಇನ್ನು ಟ್ರೀಟ್ಮೆಂಟ್ ಮಾಡ್ಕೊಳ್ತಾರೆ, ಟ್ರೀಟ್ಮೆಂಟೇ ಫೇಲ್ಯೂರ್ ಆಗ್ಬೋದು, ಅಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳಿದ್ನ. ಓಕೆನಾ? ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ತುಂಬ ಚೆನ್ನಾಗಿ ಅದು ಕೆಲಸ ಅಂತೂ ಮಾಡಿಯೇ ಮಾಡ್ತದೆ. ಇನ್ನು ಕನ್ಯಾರಾಶಿಗೆ ಸಂಬಂಧಪಟ್ಟಂತೆ ಏನಪ್ಪ ಮಾಡ್ತಾನೆ ಸೂರ್ಯ ಅಲ್ವಾ, ಸೂರ್ಯ ಕನ್ಯಾರಾಶಿಗೆ ಸಂಬಂಧಪಟ್ಟಂತೆ ಏನಪ್ಪ ಮಾಡ್ತಾನೆ ಖಂಡಿತ ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಯಾರು ಮಾತಾಡ್ತಿದ್ರೆ ಮೇಲಿಂದ? ನಿಮ್ಮ ಹೆಸರು ಹೇಳಿಮ್ಮ. ಸಂಗೀತಾ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಮಗಳ ಮದುವೆ ವಿಚಾರ. ಸರಿ, ಮಗಳ ಹೆಸರು, ಹುಟ್ಟಿದ ದಿನಾಂಕ ಹೇಳಿಮ್ಮ. ಹುಟ್ಟಿದ ದಿನಾಂಕ 22/3/1994, ಮಧ್ಯಾಹ್ನ 12:46. ಹರ್ಷಿತಾ ಹುಡುಗಿ ಹೆಸರು. ಹರ್ಷಿತಾ. ಓಕೆ. ಸೊ ಪುನರ್ವಸು ನಕ್ಷತ್ರ ಮಿಥುನ್ ರಾಶಿನಾ? ಹೌದು. ಓಕೆ, ಮಾತಾಡ್ತೀನಮ್ಮ ಇದರ ಬಗ್ಗೆ. ಸೊ ಇದರಲ್ಲಿ ಬುಧ ದೇಶ ನಡೀತಾ ಉಂಟಮ್ಮ ಅವ್ರಿಗೆ ಸದ್ಯದ ಮಟ್ಟಿಗೆ. ಬುಧ ದೇಶ ಏನಪ್ಪ ಆಗುತ್ತೆ, ಬುಧ ದೇಶ ಖಂಡಿತ ಮ್ಯಾರೇಜ್ ಆಗುತ್ತೆ. ಮ್ಯಾರೇಜ್ ಆಗುವಂಥ ಯೋಗ ಅಂತೂ ಬುಧ ದೇಶದಲ್ಲಿ ಉಂಟು ಅವರಿಗೆ, ಪರವಾಗಿಲ್ಲ ಅಂತ ಹೇಳ್ತೇನೆ. ಸೊ ಈಗಿನ ಪೊಸಿಷನ್ನ ನೋಡುವಾಗ ಬುಧನಲ್ಲಿ ಬುಧ ಭುಕ್ತಿ ನಡೀತಾ ಉಂಟು ಅವರಿಗೆ. ಬುಧನಲ್ಲಿ ಬುಧ ಭುಕ್ತಿ ಕೂಡ ಮ್ಯಾರೇಜ್ ಮಾಡಲಿಕ್ಕೆ ಆಗ್ಬೋದು, ಬಟ್ ಅಲ್ಲೊಬ್ಬ ಶನಿ ಇದ್ದಾನೆ. ಶನಿ ಸ್ವಲ್ಪ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ, ಡಿಸ್ಟರ್ಬೆನ್ಸ್ ಮಾಡ್ತಾರಂತೆ. ಕೆಲವೊಮ್ಮೆ ಏನಾಗುತ್ತೆ, ನೀವು ಯಾವುದೇ ಹುಡುಗನನ್ನು ತೋರಿಸಿದ್ರು ಕೂಡ ಬೇಡ ಎನ್ನುವಂಥ ಭಾವ, ಬೇಡ ಯಾವುದು ಬೇಡ, ಈಗ ಬೇಡ ಅಥವಾ ನಂತರ ಬೇಡ, ಇಂಥ ಪರಿಸ್ಥಿತಿ ಅರ್ಥ ಆಗುತ್ತಾ? ಸೊ ಯಾಕಂದ್ರೆ ನೀರಸಭಾವ ಅಂದರೆ ಬುಧನಿಗೆ ಶನಿಯ ಸಂಯೋಗ ಇರೋದ್ರಿಂದ ನೀರಸಭಾವ ಬಂದುಬಿಡ್ತದೆ, ತುಂಬ ಇಂಟ್ರೆಸ್ಟ್ ಆಗಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ನಾನು ಹೇಳೋದಾದ್ರೆ ಇವರಿಗೆ ಸಾಧಾರಣ ಮಟ್ಟಿಗೆ ಈಗ ಶನಿ ಧನುರಾಶಿಯಲ್ಲಿ ಹೋಗ್ತಾ ಇದ್ದಾನೆ, ಶನಿ ಧನುರಾಶಿಗೆ ಹೋಗಿ ಆತ ಬುಧನನ್ನು ನೋಡ್ತಾ ಇದ್ದಾನೆ, ಡಿಸ್ಟರ್ಬೆನ್ಸ್ ತುಂಬಾ ಜಾಸ್ತಿ ಉಂಟು. ಶನಿ ಈಗ ಚೇಂಜ್ ಆಗಬೇಕು. ಶನಿ ಯಾವಾಗ ಚೇಂಜ್ ಆಗ್ತಾನೆ, ಇದೇ ಬರುವ January 25 ಶನಿ ಚೇಂಜ್ ಆಗ್ತಾನೆ. ಶನಿ ಚೇಂಜ್ ಆದಾಗ ವಿಶೇಷ ರೀತಿಯಲ್ಲಿ ಏನಾಗುತ್ತೆ, ನಿಮಗೆ ಮುಂದೆ ಹೋಗುವಂಥ ಯೋಗ ಭಾಗ್ಯವನ್ನು ಕ್ರಿಯೇಟ್ ಮಾಡ್ತಾನಂತ ಶನಿ. ಓಕೆನಾ? ಶನಿ ಏನು ಮಾಡ್ತಾನೆ, ಯಾವಾಗ ನಿಮಗೆ January 25 ಶನಿ ಮಕರ ರಾಶಿಗೆ ಬರ್ತಾನೆ. ಮಕರ ರಾಶಿಗೆ ಬಂದಾಗ ಏನಾಗುತ್ತೆ, ಎಲ್ಲಿ ಬುಧನ ಮೇಲೆ ದೃಷ್ಟಿ ಉಂಟು ಆ ದೃಷ್ಟಿ ಅಲ್ಲಿಂದ ಹೊರಟೋಗುತ್ತೆ. ಮೂರನೇ ದೃಷ್ಟಿಯಿಂದ ಈಗ ನೋಡ್ತಾ ಇದ್ದಾನೆ, ಕುಜನನ್ನು ನೋಡ್ತಾ ಇದ್ದಾನೆ. ಅಂದರೆ ಮದುವೆ ಆಗಬೇಕಾದ್ರೆ ಮಂಗಳನ ಪರಿಸ್ಥಿತಿ ಚೆನ್ನಾಗಿರ್ಬೇಕು, ಮಂಗಳನ ಪರಿಸ್ಥಿತಿ ಚೆನ್ನಾಗಿಲ್ಲ, ಅದನ್ನು ಶನಿ ನೋಡ್ತಾ ಇದ್ದಾನೆ, ಡಿಸ್ಟರ್ಬೆನ್ಸ್ ಕೊಡ್ತಾ ಇದ್ದಾನೆ. ಸೊ January 25 ನಂತರ ಖಂಡಿತ ಇದು ಫೇವರಬಲ್ ಆಗುವಂಥ ಸಾಧ್ಯತೆ ಅಮ್ಮ. ಆ ನಂತರ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಒಳ್ಳೆಯದು ಜಾತಕ, ಪರವಾಗಿಲ್ಲ. ಬುಧ ದೇಶದಲ್ಲಿ ಅವರಿಗೆ ಉತ್ತರೋತ್ತರ ಪ್ರಗತಿ ಉಂಟು, ಅವರಿಗೆ ಏನು ಸಮಸ್ಯೆ ಅಂತ ಆಗುವುದಿಲ್ಲ. ಕೆಲಸ ಸಿಗುತ್ತೆ ಅವರಿಗೆ, ಕೆಲಸದಲ್ಲಿ ಕಾರ್ಯಕ್ಷೇತ್ರದಲ್ಲಿ ಖಂಡಿತ ಮುಂದುವರಿತಾರೆ, ಏನು ಪ್ರಾಬ್ಲಮ್ ಆಗಲ್ಲ.
ಮದುವೆ ವಿಚಾರದಲ್ಲಿ ಕೂಡ ಅಂಥದ್ದೇನು ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು ಇಲ್ಲಮ್ಮ ಇದರಲ್ಲಿ ಈ ಜಾತಕದಲ್ಲಿ. ಸೊ ನೀವು ಮಾಡ್ಕೊಳ್ಬೋದು ಅಂತ ಹೇಳ್ತೇನೆ. ಒಂದುಂಟು ಇದರಲ್ಲಿ ಸ್ವಲ್ಪ ಅಟ್ರಾಕ್ಷನ್ ಆಗಿ ಮ್ಯಾರೇಜ್ ಆಗುವಂಥ ಯೋಗ ಉಂಟಮ್ಮ. ಸೊ ಅದು ಎಲ್ಲಿವರೆಗೆ ಉಂಟದ ನಿಮ್ಮ ಮಗಳನ್ನು ಕೇಳಿ ತಿಳ್ಕೊಳ್ಳಿಮ್ಮ, ಖಂಡಿತ ಒಳ್ಳೇದಾಗಲಿ ತಾಯಿ. ಓಕೆನಾ? ಆಯಿತು ಗುರು. ಸರಿಮ್ಮ, ಒಳ್ಳೇದಾಗಲಿ ಮಗ ಬನ್ನಿ. ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳಮ್ಮ. ಓಕೆ, ಬಂದು ಮೇಡಮ್ ನಮ್ಮ ಕನ್ಯಾ ರಾಶಿಗೆ ಸಂಬಂಧಪಟ್ಟಂತೆ ಅಲ್ವಾ. ಕನ್ಯಾ ರಾಶಿಗೆ ನಮ್ಮ ಸೂರ್ಯರು, ಕನ್ಯಾ ರಾಶಿಗೆ ಸೂರ್ಯ ಬಂದು ಅಥವಾ ವ್ಯಯಾಧಿಪತಿ ಅಲ್ವಾ, ಅಥವಾ ವ್ಯಯಾಧಿಪತಿ ವ್ಯಯಾಧಿಪತಿ ಎಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ನಮ್ಮ ನಾಲ್ಕನೇ ಮನೆಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟೆ. ನಾಲ್ಕನೇ ಮನೆ ಅಂದರೆ ಸುಖಕ್ಕೆ ಸಂಬಂಧಪಟ್ಟಂತೆ ಅಲ್ವಾ, ವಾಹನಕ್ಕೆ ಸಂಬಂಧಪಟ್ಟಂತೆ, ಸುಖಕ್ಕೆ ಸಂಬಂಧಪಟ್ಟಂತೆ, ಮನೆಗೆ ಸಂಬಂಧಪಟ್ಟಂತೆ, ತಾಯಿಗೆ ಸಂಬಂಧಪಟ್ಟಂಥ ಆ ಜಾಗ ಅಥವಾ ನಿಮ್ಮ ಮನೆಯಲ್ಲಿರುವ ಯಾವುದೇ ವಸ್ತುಗಳು, ಅದು ನಾಲ್ಕನೇ ಮನೆ. ಓಕೆ, ನಿಮ್ಮ ಮನೆಯಲ್ಲಿರುವ ಯಾವುದೇ ವಸ್ತುಗಳು ಏನೇ ಇದ್ರು ಕೂಡ ಅದು ನಾಲ್ಕನೇ ಮನೆಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಹಾಗಾದರೆ ವ್ಯಯಾಧಿಪತಿನೇ ನಾಲ್ಕನೇ ಮನೆಗೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ನಾಲ್ಕನೇ ಮನೆಯಲ್ಲಿ ಗ್ರಹಣ ಆಗ್ತಾ ಉಂಟು, ಗ್ರಹಣ ದೋಷ ಬರ್ತಂತ. ಹಾಗಾದರೆ ಏನಾಗುತ್ತೆ, ಕನ್ಯಾ ರಾಶಿಯವರಿಗೆ ವಿಶೇಷ ರೀತಿಯಲ್ಲಿ ತಾಯಿಯ ಬಗ್ಗೆ ಚಿಂತೆ ಬರುತ್ತೆ, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಯಗಳು ಉಂಟಾಗುವಂಥ ಸಾಧ್ಯತೆ ಖಂಡಿತ ಜಾಸ್ತಿಯಾಗಿರ್ತದೆ. ವಾಹನಕ್ಕೆ ಸಂಬಂಧಪಟ್ಟಂತೆ ಚಿಂತೆಗಳು ಬರ್ಬೋದು, ಜೊತೆಗೆ ಮನೆಗೆ ಸಂಬಂಧಪಟ್ಟಂತೆ ಜಾಗಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಯಾವುದೇ ಕಾರಣಕ್ಕೂ ಗ್ರಹಣ ಆಗಿ 15 ದಿನಗಳ ಕಾಲ, ಯಾವುದೇ ಕಾರಣಕ್ಕೂ ಕೂಡ ಗ್ರಹಣ ಆಗಿ 15 ದಿನಗಳ ಕಾಲ ಈ ವಾಹನ ತಗೊಳ್ಳೋದಾಗಲಿ ಅಥವಾ ಮನೆ ಮಾಡೋದಾಗಲಿ ಜಾಗ ತಗೊಳ್ಳೋದಾಗಲಿ ಖಂಡಿತ ಬೇಕಾಗಿಲ್ಲ ಅಂತ ಹೇಳ್ತೇನೆ. ತಾಯಿ ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡಿ ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿ ಅದು ನಿಮಗೆ ವರ್ಕ್ ಅಂತೂ ಆಗಿ ಆಗುತ್ತೆ. ಆನಂತರ ವ್ಯಯಾಧಿಪತಿನೇ ಬಂದು ಅಲ್ಲಿ ಸೇರ್ಕೊಂಡಿದ್ರಿಂದ ಮನೆಯಲ್ಲಿ ಖರ್ಚು ಜಾಸ್ತಿ, ಮನೆಯ ಬಗ್ಗೆ ಖರ್ಚು ಜಾಸ್ತಿ, ಮನೆಯ ವಿಚಾರದಲ್ಲಿ ಖರ್ಚು ಜಾಸ್ತಿ, ಗಾಡಿ ವಿಚಾರದಲ್ಲಿ ಖರ್ಚು ಜಾಸ್ತಿ, ತಾಯಿ ವಿಚಾರದಲ್ಲಿ ಖರ್ಚು ಜಾಸ್ತಿ, ಸುಖದ ವಿಚಾರದಲ್ಲಿ ಖರ್ಚು ಜಾಸ್ತಿ ಅಲ್ವಾ. ಎಲ್ಲೊಂದು ಕಡೆ ಸುಖದಲ್ಲಿ ವ್ಯತ್ಯಯ ಆಗ್ತಾನೆ, ಅದನ್ನು ಪಡ್ಕೊಳ್ಬೇಕನ್ನೋ ವಿಚಾರದಲ್ಲಿ ಖರ್ಚು ಜಾಸ್ತಿ. ಯಾಕಂದರೆ ಬಂದು ಸೇರಿಕೊಂಡಿರುವುದಾರು ವ್ಯಯಾಧಿಪತಿ, ಅದರಲ್ಲಿ ಖರ್ಚು ಮಾಡಿಸ್ತಾನೆ ಅಂತ. ತುಂಬ ಖರ್ಚನ್ನು ಮಾಡಿಸುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡಿ. ನೋಡಿ, ಇದರಲ್ಲಿ ಹೇಳಲಿಕ್ಕೆ ಹೋದರೆ ತುಂಬ ಇದೆ, ಬಟ್ ನಾನು ಶಾರ್ಟಾಗಿ ಸ್ವೀಟಾಗಿ ಹೇಳಿ. ಯಾಕಂದರೆ ಕಾಂಬಿನೇಷನ್ ಏನುಂಟು ಅಲ್ಲಿ, ಬುಧ ಇದ್ದಾನೆ, ಚಂದ್ರ ಇದ್ದಾನೆ, ಸೂರ್ಯ ಇದ್ದಾನೆ, ಗುರು ಇದ್ದಾನೆ, ಕೇತು ಇದ್ದಾನೆ, ಶನಿ ಇದ್ದಾನೆ, ಇದಕ್ಕೆ ಸಂಬಂಧ ಎಲ್ಲದರಲ್ಲೂ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಯಾಕಂದರೆ ಗ್ರಹಣ ಯಾರಿಗೆ ಹಿಡಿತದೆ, ಗ್ರಹಗಳ ರಾಜನಿಗೆ ಗ್ರಹಣ ಹಿಡಿತಾ ಉಂಟಲ್ಲ. ಗ್ರಹಗಳ ರಾಜ ಅಂದರೆ ಶಕ್ತಿಯ ಆದಿ ಮೂಲ ಯಾರು, ಶಕ್ತಿಯ ಮೂಲ ಯಾರಿರ್ತಾನೆ, ಸೂರ್ಯ ಇರ್ತಾನೆ, ಆತನಿಗೆ ಗ್ರಹಣ ಹಿಡಿತಾ ಉಂಟು. ಹಾಗಾದರೆ ಏನಾಗುತ್ತೆ, ಉಳಿದ ಪ್ಲಾನೆಟ್ಗಳು ಕೂಡ ತೊಂದರೆಯನ್ನು ಅನುಭವಿಸುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಬಟ್ ನಮಗೆ ಇಷ್ಟು ಸಾಕು, ಗ್ರಹಣ ಯಾರಿಗೆ ಹಿಡಿತಾ ಉಂಟು, ಸೂರ್ಯನಿಗೆ ಹಿಡಿತಾ ಉಂಟು. ಸೊ ಕನ್ಯಾ ರಾಶಿಯವರಿಗೆ ಸೂರ್ಯ ಬಂದು ವ್ಯಯಾಧಿಪತಿ ಬಂದು ನಾಲ್ಕನೇ ಮನೆಯಲ್ಲಿ ಸೇರಿಕೊಂಡಾಗ ನಾಲ್ಕನೇ ಮನೆಗೆ ಸಂಬಂಧಪಟ್ಟಂಥ ಖರ್ಚು ವೆಚ್ಚಗಳನ್ನು ಜಾಸ್ತಿ ಮಾಡಲ್ಲ. ಆ ನಾಲ್ಕನೇ ಮನೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಅಥವಾ ಕೆಲವೊಂದು ಬಾರಿ ಪ್ರಾಬ್ಲಮ್ಗಳನ್ನು ಕೂಡ ತೊಂದರೆಗಳನ್ನು ಕೂಡ ಅಥವಾ ಕ್ರಿಯೇಟ್ ಮಾಡಬಲ್ಲ. ಜಾಗೃತರಾಗಿರಬೇಕು ಅಲ್ವಾ. ನಾವು ನಮ್ಮ ಒಂದು ಸಿಚುವೇಶನನ್ನು ನಾವು ಹ್ಯಾಂಡಲ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತ ಯಾವುದೇ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ. ಈಗ ಗೊತ್ತಾಯಿತು ನಿಮಗೆ ಅಲ್ವಾ, ಏನು ಗ್ರಹಣ ಆಗಿ ಒಂದು 15 ದಿನಗಳಾಗಲಿ ಏನು ಮಾಡೋದು ಬೇಡ ಅಂತ. ಸೊ ಮಾಡಲಿಕ್ಕೆ ಹೋಗಬಾರ್ದು ಅಂತ ಹೇಳಿದ್ರೆ ಸುಮ್ಮನೆ ಇದು ಬಿಡಬೇಕು. ಒಂದು 15 ದಿನ ಹೋಗಲಿಪ್ಪ, ನಂತರ ಮಾಡೋಣ. ಅದರ ಒಂದು ಎಫೆಕ್ಟ್ ಏನುಂಟು ಅಲ್ಲಿವರೆಗೆ ಕೂಡ ಇರ್ತದೆ. ಅದಕ್ಕೋಸ್ಕರ ಆ ನಂತರ ನೀವೇನಾದರೂ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಅದು ಅತ್ಯುತ್ತಮ ರೀತಿ ಕೆಲಸ ಮಾಡ್ತದೆ, ವರಿ ಮಾಡುವಂಥ ಅಗತ್ಯ. ಯಾಕಂದರೆ ಅದರಿಂದ ಬರತಕ್ಕಂಥ ಎನರ್ಜಿಗೆ ಏನು ಎನರ್ಜಿಗೆ ಡಿಸ್ಟರ್ಬೆನ್ಸ್ ಬಂದುಬಿಡ್ತದೆ. ಅದಕ್ಕೋಸ್ಕರ ಇಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರ್ತದೆ. ಓಕೆನಾ, ಗೊತ್ತಾಗ್ಬಿಡ್ತು. ಹಾಗಾದರೆ ಕನ್ಯಾ ರಾಶಿಯವರು ಸ್ವಲ್ಪ ಮನೆಯ ಮಟ್ಟಿಗೆ, ತಾಯಿಯ ಮಟ್ಟಿಗೆ, ವಾಹನಗಳ ಮಟ್ಟಿಗೆ, ಯಾವುದೇ ವಸ್ತುಗಳ ಮಟ್ಟಿಗೆ, ಸುಖದ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಆದರೂ ಕೂಡ ಅವರು ಜಾಗ್ರತೆ ವಹಿಸಬೇಕಾದಂಥ ಅನಿವಾರ್ಯತೆ. ಅಷ್ಟು ಮಾಡಿಪ್ಪ, ಖಂಡಿತ ಒಳ್ಳೆಯ ರಿಸಲ್ಟ್ ನಿಮ್ಮ ಪಾಲಿಗೆ ಬಂದೇ ಬರ್ತದೆ. ಓಕೆನಾ, ಬಂದ್ಮೇಣ. ತುಲಾರಾಶಿಗೆ ಸಂಬಂಧಪಟ್ಟಂತೆ ಅಲ್ವಾ. ತುಲಾರಾಶಿಗೆ ಸಂಬಂಧಪಟ್ಟ ಏನಪ್ಪ ಆಗುತ್ತೆ, ತುಲಾರಾಶಿ ವಿಶೇಷ ರೀತಿಯಲ್ಲಿ ಇರುವಂಥ ತುಲಾರಾಶಿ ಅಲ್ವಾ. ತುಲಾರಾಶಿಗೆ ಸೂರ್ಯ ಬಂದು ಲಾಭಾಧಿಪತಿ ಆತಲ್ವಾ. ತುಲಾರಾಶಿಗೆ ಸೂರ್ಯ ಬಂದು ಆತ ಲಾಭಾಧಿಪತಿ, ಅದರ ಜೊತೆಗೆ ಈ ರಾಶಿಗಾತ ಬಾಧಾಧಿಪತಿ ಕೂಡ ಹೌದು. ಈ ರಾಶಿಗಾತ ಬಾಧಾಧಿಪತಿ, ಬಾಧೆಯನ್ನು ಕೊಡುವವನು ಕೂಡ ಆತನೇ, ಲಾಭಾಧಿಪತಿ ಕೂಡ ಆತನೇ. ಸೊ ಇಲ್ಲಿ ಏನಾಗುತ್ತೆ, ಆ ಲಾಭಾಧಿಪತಿ ಅಲ್ವಾ, ಲಾಭಾಧಿಪತಿ ಸೂರ್ಯ ಎಲ್ಲಿದ್ದಾನೆ, ತೃತೀಯ ಭಾವದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಓಕೆನಾ, ಲಾಭಾಧಿಪತಿ ಸೂರ್ಯ ತೃತೀಯ ಭಾವದಲ್ಲಿ ಬಂದು ಸೇರ್ಕೊಂಡು, ಮೂರನೇ ಭಾವದಲ್ಲಿ ಬಂದು ಸೇರ್ಕೊಂಡು. ಮೂರನೇ ಭಾವ ಅಂದರೆ ಪರಾಕ್ರಮ ಸ್ಥಾನ ಅಂತ ಕರಿತೇವೆ. ಸಣ್ಣ ಪ್ರಯಾಣ ಅಂದರೆ ಸಣ್ಣ ಪ್ರಯಾಣ, ಶಾರ್ಟ್ ಟರ್ಮ್ ಟ್ರಾವೆಲಿಂಗ್ ಅಂತ ಕರಿತೇವೆ. ಸಬ್ಕಾನ್ಷಿಯಸ್ ಮೈಂಡ್ ಅಂತ ಕೂಡ ಕರಿತೇವೆ. ವಿಶೇಷವಾಗಿ ನಮ್ಮ ಪರಾಕ್ರಮ, ನಮ್ಮ ಒಡ ಹುಟ್ಟಿದವರು ಅಂತ ಕೂಡ ಕರಿತೇವೆ. ನಮ್ಮ ಅಕ್ಕಪಕ್ಕದ ಮನೆ ಅಂತ ಕೂಡ ಕರಿತೇವೆ. ಅಂದರೆ ನಮ್ಮ ಸರೌಂಡಿಂಗ್ಸ್ ಅಂತ ಕೂಡ ಕರಿತೇವೆ. ನಮ್ಮ ಹ್ಯಾಂಡ್ ರೈಟಿಂಗ್ ಅಂತ ಕೂಡ ಕರಿತೇವೆ. ಎಲ್ಲದಕ್ಕೂ ಕೂಡ ಮೂರನೇ ಮನೆ ವಿಶೇಷ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅಲ್ಲಿ ಏನಾಗುತ್ತೆ, ಈಗ ಅಲ್ಲಿ ಬಾಧಾಧಿಪತಿ ಕೂಡ, ಅದರ ಜೊತೆಗೆ ಆತ ಲಾಭಾಧಿಪತಿ ಕೂಡ, ಯಾರಿಗೆ, ತುಲಾರಾಶಿಯವರಿಗೆ. ಆತ ಎಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ತೃತೀಯ ಭಾವದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಅದರಿಂದ ಏನಾಗುತ್ತೆ, ನಿಮಗೆ ನಿಮ್ಮ ಲಾಭ ಏನುಂಟು ತೃತೀಯ ಭಾವಕ್ಕೆ ಬಂದುಬಿಡ್ತೀವಿ. ಈಗ ನಿಮ್ಮ ಲಾಭ ನಿಮಗೆ ಯಾವುದರಲ್ಲಿ ಲಾಭ ಬಂದಿದೆ ಅಲ್ವಾ, ಯಾವುದೇ ಒಂದು ಲಾಭ ಬಂತು ತೃತೀಯದಲ್ಲಿ ಬಂದು ಸೇರ್ಕೊಂಡ್ಬಿಡ್ತೀವಿ. ಈಗ ಏನಾಗುತ್ತೆ, ತೃತೀಯದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಾಗ ವಿಶೇಷ ರೀತಿಯಲ್ಲಿ ನಿಮ್ಮ ಒಡ ಹುಟ್ಟಿದವರಿಗೆ ನಿಮ್ಮ ಲಾಭವನ್ನು ಹಂಚಬೇಕಾದಂತಹ ಅನಿವಾರ್ಯತೆ ಬರ್ಬೋದು. ನಿಮ್ಮ ಲಾಭವನ್ನು ಒಡ ಹುಟ್ಟಿದವರಿಗೆ ನೀವು ಕೊಡಬೇಕಾದ ಅನಿವಾರ್ಯತೆ ಬರ್ಬೋದು. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಗುರು ಹಿರಿಯರಿಂದ ಆಸ್ತಿ ಪಾಸ್ತಿ ಬಂದಿದೆ ಅಂತ ಇಟ್ಕೊಳ್ಳೋಣ, ಅಲ್ಲಿ ಜಗಳ ನಡೀತಾ ಉಂಟು. ಈಗ ನಿಮ್ಮ ಪಾಲನ್ನು ಅವ್ರಿಗೇನೆ ಕೊಡಬೇಕಾದಂತಹ ಅನಿವಾರ್ಯತೆ ಕೆಲವೊಂದು ಬಾರಿ ನಿರ್ಮಾಣ ಆಗ್ಬೋದು. ಅದರ ಬಗ್ಗೆ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ಇರ್ತದೆ. ಅವರಿಗೆ ಬೇಕಾಗಿ ನೀವು ಖರ್ಚು ವೆಚ್ಚಗಳನ್ನು ಮಾಡ್ಬೋದು. ನಿಮ್ಮ ಬ್ಯಾಂಕಲ್ಲಿ ಏನು ಡಿಪಾಸಿಟ್ ಉಂಟು ಅದನ್ನು ತೆಗೆದು ಕೂಡ ನೀವು ನಿಮ್ಮ ಒಡ ಹುಟ್ಟಿದವರಿಗೆ ಖರ್ಚು ವೆಚ್ಚಗಳನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ತುಂಬ ಜಾಸ್ತಿ ಅಂತ ಹೇಳಿದ್ರು. ಸೊ ಅದನ್ನು ಕೂಡ ಮಾಡುವಂಥ ಒಂದು ಯೋಗ ಅಂತೂ ಖಂಡಿತ ಇದೆ. ಬಟ್ ನಿಮಗೆ ಅದು ಸ್ವಲ್ಪ ಲಾಸ್ ಅನ್ನೋದು ಖಂಡಿತ ತೋರಿಸಿ.
ಸಮಸ್ಯೆಗಳು ಏನಾದರೂ ಇರಿಟೇಷನ್ ಆಗುವಂಥದ್ದು ಅದರ ಮುಖಾಂತರ ನೀವು ಕೂಡ ಸಫರ್ ಆಗುವಂಥದ್ದು, ನಿಮ್ಮ ಹಣಕಾಸನ್ನು ಕೂಡ ಅದಕ್ಕೆ ವಿನಿಯೋಗ ಮಾಡುವಂಥ ಯೋಗ ಕೂಡ ನಿಮ್ಮ ಪಾಲಿಗೆ ಖಂಡಿತ ಇದೆಯಪ್ಪ. ಇನ್ನೇನಾಗುತ್ತಪ್ಪ ಖಂಡಿತ ಹೇಳಿಕೊಡ್ತೇನೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತುಲಾರಾಶಿಯವರಿಗೆ ಅಲ್ವಾ. ತುಲಾರಾಶಿಯವರಿಗೆ ವಿಶೇಷ ರೀತಿಯಲ್ಲಿ ಮೂರನೇ ಮನೆಯಲ್ಲಿ ಅಲ್ವಾ, ಮೂರನೇ ಮನೆಯಲ್ಲಿ ಯಾರು ಸೂರ್ಯ ಬಂದು ಲಾಭಾಧಿಪತಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಅದರಿಂದಾಗಿ ನಿಮ್ಮ ಒಡ ಹುಟ್ಟಿದವರಿಗೆ ಬೇಕಾಗಿ ನಿಮ್ಮ ಲಾಭವನ್ನು ಕೊಡಬೇಕಾದಂತಹ ಅನಿವಾರ್ಯತೆ ಕೆಲವೊಂದು ಬಾರಿ ಬರ್ಬೋದು. ನಿಮ್ಮ ಒಡ ಹುಟ್ಟಿದವರ ವಿಚಾರದಲ್ಲಿ ಅವರ ಆರೋಗ್ಯಕ್ಕೆ ಸಮಸ್ಯೆ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಮನೆಯ ಸರೌಂಡಿಂಗ್ನಲ್ಲಿ ಕೂಡ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ತುಂಬ ಜಾಗ್ರತೆ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನೀವು ಕೆಲವು ಸಂಬಂಧಗಳನ್ನು ಪಕ್ಕದ ಮನೆಯವ್ರಿಗೆ ಇರಿಸ್ಕೊಂಡಿದ್ದೀರ ಅಂದರೆ ತುಂಬಾ ದೊಡ್ಡ ಸಮಸ್ಯೆ ಕ್ರಿಯೇಟ್ ಆಗ್ಬೋದು. ಸೊ ಅದನ್ನೆಲ್ಲ ಇದ್ದರೆ ಈಗಲೇ ಡ್ರಾಪ್ ಮಾಡಿ ಅಂತ ಹೇಳ್ತೀನಿ. ಇಲ್ಲಾಂದರೆ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು 100% ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ತುಂಬ ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಅದರ ಜೊತೆಗೆ ಪ್ರಯಾಣ ಮಾಡಬೇಕು ನೀವು. ಶಾರ್ಟ್ ಪ್ರಯಾಣವನ್ನು ಕೊಡ್ತದೆ, ಬಟ್ ಮಾಡುವ ಹಾಗಿಲ್ಲ. ಗ್ರಹಣ ಕಳೆದು ಒಂದು 15 ದಿನಗಳ ಕಾಲ ಯಾವುದೇ ರೀತಿಯಲ್ಲಿ ಕೂಡ ಪ್ರಯಾಣ ಮಾಡಲಿಕ್ಕೆ ಹೋಗುವ ಹಾಗಿಲ್ಲ. ನೀವು ಸ್ವಲ್ಪ ಜಾಗ್ರತೆ ಮಾಡಬೇಕಾದಂತಹ ಅನಿವಾರ್ಯತೆ ಇರ್ತದೆ. ಅದೇ ರೀತಿ ಮಕ್ಕಳು ಏನಾದರೂ ತುಲಾರಾಶಿಯಲ್ಲಿ ಮಕ್ಕಳೇ ಇರುವುದಾದರೆ ಅವರಿಗೆ ಸ್ವಲ್ಪ ಮೆಮೊರಿ ಪವರ್ ವೀಕ್ ಆಗುವಂಥ ಸಾಧ್ಯತೆಗಳು ಕೂಡ ತುಂಬ ತುಂಬ ಜಾಸ್ತಿ ಅಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ಗಮನ ಕೊಡ್ತಾ ಹೋಗಿ, ಖಂಡಿತ ಒಳ್ಳೆಯದಾಗುತ್ತೆ. ಏನು ತೊಂದರೆ ಇಲ್ಲ, ಎಲ್ಲರಿಗೂ ಒಂದೇ ಬಾರಿಗೆ ನಾನು ಪರಿಹಾರವನ್ನು ಹೇಳಿಕೊಡ್ತೇನೆ. ಸೊ ಅದನ್ನು ಮಾಡಿಕೊಂಡಾಗ ಈ ಗ್ರಹಣ ದೋಷ ಏನುಂಟು ಅದು ನಿಮ್ಮನ್ನು ಖಂಡಿತ ಬಾಧಿಸುವುದಿಲ್ಲ ಅಂತ ಹೇಳಿದ್ರೆ ಎಲ್ಲೊಂದು ಕಡೆ ಒಳ್ಳೆ ರೀತಿ ರಿಸಲ್ಟ್ ಬರ್ಬೋದು ಅಥವಾ ನ್ಯೂಟ್ರಲ್ ಆಗಿರುವಂಥ ಸಾಧ್ಯತೆ. ನ್ಯೂಟ್ರಲ್ ಆಗಿರುವಂತೆ ನಿಮ್ಮನ್ನು ಅದು ಪ್ರೇರೇಪಿಸ್ತದೆ, ಪ್ರೇರೇಪಣೆ ನೀಡುತ್ತೆ. ನ್ಯೂಟ್ರಲ್ ಆಗಿರಪ್ಪ ಏನು ಮಾಡಿದಿಲ್ಲ ನಿಮಗೆ ಅಂತ ಅದು ಕೊಡ್ತದೆ. ಅದು ಪರಿಹಾರವನ್ನು ಕೊನೆಗೆ ಹೇಳಿಕೊಡ್ತೇನೆ ಅಥವಾ ನಾಳೆ ಹೇಳಿಕೊಡ್ತೇನೆ, ಖಂಡಿತ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಈಗೇನು ಮಾಡೋಣ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ನಮಸ್ತೆ. ನಮಸ್ತೆ, ನಾನು ನವೀನ್ ಬಂಟ್ವಾಳದಿಂದ. ನವೀನ? ಹೌದೌದು. ನವೀನ್ ಬಂಟ್ವಾಳದಿಂದ? ಹೌದೌದು. ಸರ್, ಯಾರ ಬಗ್ಗೆ ತಿಳ್ಕೋಬೇಕು ಸರ್? ಸರ್, ನಾನೊಂದು ಮುಂದೆ ಫ್ಯೂಚರ್ ಬಗ್ಗೆ ಸರ್, ಉದ್ಯೋಗ ಬಗ್ಗೆ. ಸರ್, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಸರ್. 27/6/1979 ಸರ್. 79? ಸಮಯ ಹೇಳಿ ಸರ್. ಬೆಳಗ್ಗೆ 6:10 ಸರ್. ಬೆಳಿಗ್ಗೆ 6:10. ಹುಟ್ಟಿದ್ದೆಲ್ಲಿ ಸರ್ ತಾವು? ಸರ್, ಬಂಟ್ವಾಳ ಸರ್. ಬಂಟ್ವಾಳದಲ್ಲಿ? ಬಂಟ್ವಾಳದಲ್ಲಿ ಹುಟ್ಟಿದ? ಹೌದೌದು. ನಿಮ್ಮ ನಕ್ಷತ್ರ ಗೊತ್ತಾ ನಿಮಗೆ? ಪುಷ್ಯ ಕರ್ಕಟ ಸರ್. ಪುಷ್ಯ? ಪುಷ್ಯ ಕರ್ಕಟ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯ ಜಾತಕ. ಓಕೆನಾ? ಸೊ ವಿಶೇಷವಾಗಿ ಏನಾಗುತ್ತೆ, ಓಕೆ, ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯ ಜಾತಕ ಇದು. ಏನಾಗುತ್ತೆ ಈ ಜಾತಕದಲ್ಲಿ ನಾನು ಹೇಳಿಕೊಡ್ತೇನೆ ನಿಮಗೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯ ಜಾತಕ, ನಿಮಗೆ ಶುಕ್ರ ದಶೆ ನಡೀತೊಂಡು. ಓಕೆನಾ? ಶುಕ್ರ ದಶೆಯಲ್ಲಿ ಮಿಕ್ಸ್ ಫಲ ಅಂತ ಹೇಳ್ತದೆ. ಅಂದರೆ ಒಳ್ಳೆಯ ಫಲ ಕೂಡ ಉಂಟು, ಕೆಟ್ಟ ಫಲ ಕೂಡ ಫಲಗಳು ಕೂಡ ಕುಜ ನಿಮಗೆ ಈ ಶುಕ್ರ ದಶೆಯಲ್ಲಿ ನಿಮಗೆ ಬಂದೇ ಬರ್ತದೆ. ಅದರ ಮಟ್ಟಿಗೆ ತುಂಬ ಗಮನ ಕೊಡಬೇಕು ನೀವು. ನನ್ನ ಲೆಕ್ಕದಲ್ಲಿ ಸ್ವಲ್ಪ ಮಟ್ಟಿಗೆ ಒಳ್ಳೆ ಫಲನೇ ಬರ್ಬೋದು, ಪರವಾಗಿಲ್ಲ. ಓಕೆ, ಅದ್ರ ಜೊತೆಗೆ ಏನಾಗುತ್ತೆ, ಲೈಫಲ್ಲಿ ತುಂಬ ಸ್ಟ್ರಗಲ್ ಮಾಡಿ ಆಗಿದೆ. ನೀವು ಆಲ್ರೆಡಿ ಲೈಫಲ್ಲಿ ಸಣ್ಣಂದರಿಂದ ಕೂಡ ಇಷ್ಟವರೆಗೆ ಕೂಡ ಸ್ಟ್ರಗಲ್ ಮಾಡ್ತಾನೆ ಹೋಗ್ತೀರಾ. ಈಗಿನ ಮಟ್ಟದಲ್ಲಿ ನೋಡ್ಲಿಕ್ಕೆ ಹೋದ್ರೆ ನಿಮಗೆ ಮದುವೆ ಆಗಿದೆಯಾ ಸರ್? ಹೌದೌದು ಸರ್. ನಿಮ್ಗೆ ನೋಡಿ, ಅದು ವೈವಾಹಿಕ ಜೀವನದ ವಿಚಾರದಲ್ಲಿ ಇರಿಟೇಷನ್ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಉಂಟು. ಗಂಡ ಹೆಂಡತಿ ಮಧ್ಯೆ ಕಿರಿಕಿರಿ ಬರ್ಬೋದು, ತುಂಬ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಅಂದರೆ ಇಂಡಿಕೇಷನ್ ಉಂಟು. ಮಾತಾಡುವಾಗ ಸ್ವಲ್ಪ ಜಾಗ್ರತೆ ಮಾಡು, ಇಲ್ಲಾಂದರೆ ನೀವು ನೀವೇ ಫೈಟಿಂಗ್ ಮಾಡ್ಕೊಳ್ಳುವಂಥ ಸಾಧ್ಯತೆ ತುಂಬ ಜಾಸ್ತಿ ಉಂಟು ಸರ್. ಇದರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೇನೆ. ಒಂದು. ಎರಡನೇದಾಗಿ ಏನಾಗುತ್ತೆ, ನಿಮಗೆ ಶುಕ್ರನಲ್ಲಿ ಕೂಜಾ ಭುಕ್ತಿ ನಡೀತು ಅಂದರೆ ಹಣಕಾಸಿನ ವಿಚಾರದಲ್ಲಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿರ್ತಾನೆ. ಅಂದರೆ ಹಣಕಾಸು ಗೊತ್ತಾಗುತ್ತೆ ಸರ್? ಹಣಕಾಸಿನ ವಿಚಾರದಲ್ಲಿ ಪ್ರಾಬ್ಲಮನ್ನು ಸ್ವಲ್ಪ ಅಲ್ಲ ಸರ್, ತುಂಬ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿರ್ತಾನೆ. ಅರ್ಥ ಆಗುತ್ತಾ? ಹೌದು ಸರ್. ಗೊತ್ತಾಯಿತು ನಿಮಗೆ. ಓಕೆ, ಸೊ ಇದು ಎಲ್ಲಿವರೆಗೆ ಇರ್ತದೆ, 2020 ಏಪ್ರಿಲ್ವರೆಗೆ ಕೂಡ ಇಂಥದ್ದೇ ಪರಿಸ್ಥಿತಿ. ಹಣಕಾಸಿನ ವಿಚಾರದಲ್ಲಿ ತುಂಬ ತೊಂದರೆಗಳು ಕ್ರಿಯೇಟ್ ಆಗ್ತದೆ, ಮತ್ತು ಅದ್ರ ಜೊತೆಗೆ ಗಂಡ ಹೆಂಡತಿ ಮಧ್ಯೆ ತುಂಬ ಮತಭೇದ ಉಂಟಾಗುತ್ತೆ, ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಉಂಟು ನಿಮ್ಮಲ್ಲಿ. ಸೊ ಇದರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೇನೆ. ಸಣ್ಣ ರೆಮಿಡಿ ಹೇಳ್ತೇನೆ, ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರ್ತೀರ, ಪರವಾಗಿಲ್ಲ. ನಾನು ಮೊದಲು ಕೂಡ ಹೇಳ್ತೇನೆ, ಯಾಕಂದರೆ ನೀವು ತುಂಬ ಕಷ್ಟ ಅನುಭವಿಸ್ಕೊಂಡು ಬಂದಿದ್ದೀರಾ, ತುಂಬ ನಿಮಗೆ ಮೋಸ ಕೂಡ ಆಗಿದೆ, ತುಂಬ ಇರಿಟೇಟ್ ಆಗಿದೆ. ನಿಮಗೆ ಗೊತ್ತಿರಬೇಕು ನಿಮಗೆ ಏನೆಲ್ಲ ಆಗಿದೆ ಅಂತ. ಗೊತ್ತಾ ಸರ್? ಹೌದು ಸರ್. ಅದನ್ನು ಆ ಬುದ್ಧಿಯನ್ನು ಇಟ್ಟುಕೊಂಡು ಹೋಗಬೇಕಾಗಿದೆ. ಆ ಬುದ್ಧಿ ನನಗೆ ಬುದ್ಧಿ ಕಲಸಿ ಆಗಿದೆ. ಶನಿ ಮಹಾತ್ಮ ರಾಹು ಶನಿ ಮಹಾತ್ಮ ನನಗೆ ಬುದ್ಧಿ ಕಲಸಿ ಆಗಿದೆಪ್ಪ, ಇನ್ನಾದರೂ ನಾನು ಅಂಥ ಕೆಲಸಗಳನ್ನ ಮಾಡಬಾರ್ದು, ನಾನು ಒಳ್ಳೆ ಕೆಲಸ ಹೋಗ್ತೇನೆ ಅಂದರೆ ನೀವು ಅದರ ಮುಖಾಂತರ ಹೋದರೆ ಏನಾಗುತ್ತೆ, ಶುಕ್ರ ದೇಶ ನಿಮಗೆ ಒಳ್ಳೆ ರಿಸಲ್ಟನ್ನು ಖಂಡಿತ ಕೊಟ್ಟೆ ಕೊಡ್ತಾನೆ, ಪರವಾಗಿಲ್ಲ ಅಂತ ಹೇಳಿದ್ರೆ. ಬಟ್ ಈಗೇನಾಗುತ್ತೆ ಅಂದರೆ ಈಗಿನ ಮಟ್ಟದಲ್ಲಿ ಕುಜ ಭುಕ್ತಿ ಸರ್ ಹೇಳುವುದನ್ನು ಕೇಳಿ. ಅಲ್ಲ, ಮಿಥುನ ರಾಶಿಯಲ್ಲಿ ಸೂರ್ಯ ಇದ್ದಾನೆ, ಯಾವ ಉದ್ಯೋಗದ ಮುಖಾಂತರ ಹೋಗುತ್ತೆ ಸರ್? ಸರ್, ನಾನು ಹೇಳುವುದನ್ನು ಕೇಳಿಸ್ಕೊಳ್ಳಿ. ನೋಡಿ, ಇಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಒಂದು ಮಾತು ಹೇಳ್ತೇನೆ ನೋಡಿ. ಇಲ್ಲಿ ಜಾತಕವನ್ನು ನೋಡಿದಾಗ ಏನಾಗುತ್ತೆ, ನಿಮಗೆ ಟೆಕ್ನಿಕಲ್ ಫೀಲ್ಡ್ ತುಂಬ ಚೆನ್ನಾಗಿ ವರ್ಕ್ ಆಗುವಂಥ ಟೆಕ್ನಿಕಲ್ಗೆ ಸಂಬಂಧಪಟ್ಟಂತೆ, ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ, ಫಾರಿನ್ಗೆ ಹೋಗುವಂಥ ಯೋಗ ಬಗ್ಗೆ ಈ ಜಾತಕದಲ್ಲಿ ತುಂಬ ಜಾಸ್ತಿ. ನೀವೇನು ಮಾಡ್ಕೊಂಡಿದ್ದೀರಾ ಹೇಳಿ? ಈಗ ನಾನು ಆಟೋ ಡ್ರೈವರ್ ಇದ್ದೇನೆ ಸರ್. ಆಟೋ ಡ್ರೈವರ್ ಅದು ಟೆಕ್ನಿಕಲ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡೋದು. ಓಕೆನಾ? ಅದರಲ್ಲೇ ಹೋಗ್ಬೇಕು ನೀವು. ನಿಮ್ಮ ಭಾಗ್ಯದಲ್ಲಿ ಇರುವುದೇ ಅದೇ, ಬೇರೇನಿಲ್ಲ. ಒಂದು ನೋಡಿ, ಯಾವಾಗಲೂ ಚಲನೆಯಲ್ಲಿ ಇರಬೇಕಂತ ಇಂಡಿಕೇಶನ್. ಯಾಕಂದರೆ ರಾಹು ಮೂರನೇ ಮನೆಯಲ್ಲಿ ಇದ್ದೀನಿ, ಚಲನೆಯಲ್ಲಿ ಇರಬೇಕಂದ್ರೆ ಫಾರಿನ್ಗೆ ಕೂಡ ಹೋಗ್ಬೋದು ನೀವು, ಅಲ್ಲಿ ಕೂಡ ಒಳ್ಳೆಯದಾಗುತ್ತೆ. ಅಥವಾ ಯಾವಾಗಲೂ ಚಲನೆಯಲ್ಲೇ ಇರಬೇಕು ನೀವು, ಅಂದರೆ ಈಗ ಆಟೋ ಓಡಿಸ್ತಾನೆ ಇದ್ದೀರಾ, ಸೊ ಚಲನೆಯಲ್ಲೇ ಇದ್ದೀರಾ ನೀವು, ಸೊ ಅದು ಯಾವುದೇ ಪ್ರಾಬ್ಲಮ್ ಇಲ್ಲ. ಅದರ ಮುಖಾಂತರ ಖಂಡಿತ ದುಡಿಬೋದು, ಒಳ್ಳೆ ರಿಸಲ್ಟ್ ಕೂಡ ಅದರ ಮುಖಾಂತರ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಬಟ್ ಈಗೇನಾಗುತ್ತೆ, ಕುಜ ಭುಕ್ತಿ ನಡೀತಾನೆ. ಸೊ ಏನಾಗುತ್ತೆ ನಿಮಗೆ, ಸೊ ನಾನು ಹೇಳಿದೆ ಕೆಲವೆಲ್ಲ ವಿಚಾರಗಳು, ಅದನ್ನು ಸ್ವಲ್ಪ ಗಮನದಲ್ಲಿ ಇರಿಸ್ಕೊಳ್ಳಿ ಅಂತ ಹೇಳ್ತೇನೆ.
ಹೇಳ್ತೇನೆ. ತೊಗರುಬೇಳೆಯಿಂದ ಪ್ರತಿದಿನ ನಿವಾಳಿಸಿಗಿರಿ. ಒಂದು ಹಿಡಿ ತೊಗರುಬೇಳೆನ ಇಟ್ಕೊಂಡು ಇಡೀ ದೇಹಕ್ಕೆ ನಿವಾಳಿಸಿ ತೆಗೆದು ಅದನ್ನು ಹರಿವ ನೀರಲ್ಲಿ ಬಿಡಿ ಅಥವಾ ದೂರ ಬಿಸಾಡಿ. ಖಂಡಿತ ಒಳ್ಳೆ ರಿಸಲ್ಟ್ ಇದರ ಮುಖಾಂತರ ಬರುತ್ತೆ, ಖಂಡಿತ ಒಳ್ಳೇದಾಗುತ್ತೆ ಸರ್. ಓಕೆನಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಒಳ್ಳೇದಾಗ ಸರ್, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಓಕೆ ರೈಟ್, ಬಂದ್ಬೇಡ. ಸೊ ಏನಾಗುತ್ತೆ ವಿಶೇಷ ರೀತಿಯಲ್ಲಿ ತುಲಾರಾಶಿಯವರಿಗೆ ಗೊತ್ತಾಯಿತು ನಿಮಗೆ. ತುಲಾರಾಶಿ ಸ್ವಲ್ಪ ಜಾಗ್ರತೆ ಮಾಡಿ, ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುತ್ತೆ. ನೆಕ್ಸ್ಟ್ ಬಂದ ಮೇಡ ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟೆ. ಓಕೆನಾ? ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ಸೂರ್ಯರು ಗ್ರಹಣ ಹಿಡಿದು ಸೂರ್ಯನಿಗೆ, ಸೂರ್ಯರು ಸೂರ್ಯ ಬಂದು ದಶಮಾಧಿಪತಿ. ಓಕೆ, ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ಸೂರ್ಯ ಬಂದು ದಶಮಾಧಿಪತಿ ಅಂದರೆ ಕೀರ್ತಿ ಪ್ರತಿಷ್ಠೆ ಎಸ್ಎಸ್ ಅನ್ನು ಕೊಡತಕ್ಕಂತಹ ಅವನು. ಅಂದರೆ ದಶಮಸ್ಥಾನ ಅಂದರೆ ಕೀರ್ತಿ ಪ್ರತಿಷ್ಠೆ ಎಸ್ಎಸ್ಸು ಅಲ್ವಾ? ಅದಕ್ಕೆ ಸಂಬಂಧಪಟ್ಟಂಥ ಪ್ಲಾನೆಟಲ್ಲಿ ಉಂಟು. ಧನಸ್ಥಾನದಲ್ಲಿ ಅಂದರೆ ಮಾರಕ ಸ್ಥಾನದಲ್ಲಿ ಬಂದು ಸೇರ್ಕೊಂಡ್ಬಿಡಿ. ಧನಸ್ಥಾನ ಅಂದರೆ ರಾಶಿಯಿಂದ ಎರಡನೇ ಮನೆ ಅಥವಾ ಲಗ್ನದಿಂದ ಎರಡನೇ ಮನೆ, ಅದನ್ನು ಮಾರಕ ಸ್ಥಾನ ಅಂತ ಕರಿತೇವೆ. ಸೊ ಮಾರಕ ಸ್ಥಾನದಲ್ಲಿ ಬಂದು ಯಾರು? ಸೂರ್ಯ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಸೂರ್ಯನಿಗೆ ಗ್ರಹಣ ಹಿಡಿಯಿತು. ಹಾಗಾದರೆ ಏನಾಗುತ್ತೆ? ಕಾರ್ಯಕ್ಷೇತ್ರದ ಅಧಿಪತಿ ಯಾರು? ಕಾರ್ಯಕ್ಷೇತ್ರದ ಅಧಿಪತಿಯೇ ದ್ವಿತೀಯ ಸ್ಥಾನದಲ್ಲಿ ಬಂದು ಸೇರ್ಕೊಂಡು. ಹಾಗಾದರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು, ಮಾತಿನ ಮುಖಾಂತರನೇ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಇದರ ಬಗ್ಗೆ ಗಮನ ಕೊಡಬೇಕು. ಇನ್ನೇನು ಮಾಡ್ತಾನಪ್ಪ ಸೂರ್ಯ? ಖಂಡಿತ ಹೇಳಿಕೊಡ್ತೇನೆ, ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ. ಜಸ್ಟ್ ಮಾತಾಡ್ಬೇಡ. ಹಲೋ 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 ನಮಸ್ತೆ. ಹಲೋ ನಮಸ್ತೆ. ನೀವು ಮಾತಾಡಿದ್ದು ಕೇಳಿಸ್ತಾ ಸ್ವಲ್ಪ ಜೋರಾಗಿ ಮಾತಾಡಿಮ್ಮ. ಹಲೋ ಅಮ್ಮ, ಮಾತು ಕೇಳಿಸ್ತಾ ಜೋರಾಗಿ ಮಾತಾಡಿಮ್ಮ. ಹಲೋ ಹಲೋ, ಕರೆ ಕಟ್ಟಾಗಿದೆ. ಓಕೆ, ನೆಕ್ಸ್ಟ್ ಕರೆ ಮಾಡಿ. ನೆಟ್ವರ್ಕ್ ಇರೋ ಪ್ಲೇಸ್ಗೆ ಬಂದು ಕರೆ ಮಾಡಿ, ಇಲ್ಲ ನಾನು ಬೊಬ್ಬೆ ಹೊಡಿತಾ ಇರಬೇಕು. ಓಕೆ, ಸೊ ಈ ಒಂದು ವೃಶ್ಚಿಕ ರಾಶಿಯವರಿಗೆ ವಿಶೇಷ ರೀತಿಯಲ್ಲಿ ಏನಾಗುತ್ತೆ? ಆತ ದಶಮಾಧಿಪತಿ. ದಶಮಾಧಿಪತಿ ಅಂದರೆ ಕಾರ್ಯಕ್ಷೇತ್ರದ ಅಧಿಪತಿ ಯಾರು? ಸೂರ್ಯ ಬಂದು ದ್ವಿತೀಯ ಭಾವದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ದ್ವಿತೀಯ ಭಾವ ಅಂದರೆ ವಾಣಿ ಸ್ಥಾನ, ಕುಟುಂಬ ಸ್ಥಾನ, ಅದೇ ರೀತಿ ಧನಸ್ಥಾನ ಕೂಡ ಅದೇ ಆಗಿರ್ತದೆ. ಅಲ್ಲಿ ಮಾರಕ ಸ್ಥಾನ ಕೂಡ ಅದೇ ಆಗಿರ್ತದೆ. ಅಲ್ಲಿ ಈಗ ಗ್ರಹಣ ಹಿಡಿಯುತ್ತೆ. ಹಾಗಾದರೆ ಏನಾಗುತ್ತೆ? ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮಾತಿನ ಮುಖಾಂತರ ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಹಾಗಾದರೆ ಕಾರ್ಯಕ್ಷೇತ್ರದಲ್ಲಿ ಉಂಟು ಅಲ್ಲಿ ಮಾತಾಡೋದನ್ನು ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ. ಅಥವಾ ಏನು ಮಾತಾಡಬೇಕು, ಯಾವ ಸಂದರ್ಭದಲ್ಲಿ ಏನನ್ನು ಮಾತಾಡಬೇಕು ಎಂಬುದರ ಕಾಮನ್ ಸೆನ್ಸನ್ನು ಇಟ್ಕೊಂಡು ಮಾತಾಡಿದ್ರು ಪರವಾಗಿಲ್ಲ. ಇಲ್ಲೊಂದು ವಿಚಾರವನ್ನು ಗಮನಿಸಿ. ಇಲ್ಲಿ ಏನಾಗುತ್ತೆ ಅಂದರೆ, ಈ ಗ್ರಹಣ ಹಿಡಿಯುವಂಥ ಸಮಯದಲ್ಲಿ ಚಂದ್ರ ಮತ್ತು ಬುಧ ಒಟ್ಟು ಸೇರಿಕೊಂಡಿರ್ತಾರೆ. ಬುಧ ಏನು ಮಾಡ್ತಾನೆ, ಚಂದ್ರನಲ್ಲಿಗೆ ಹೋಗ್ತಾ ಇದ್ದಾನೆ. ಚಂದ್ರ ಮೊದಲಿದ್ದಾನೆ, ಬುಧ ಅದಕ್ಕಿಂತ ಹಿಂದೆ ಇದ್ದಾನೆ. ಈ ಪೈಶಾಚ ದೋಷ, ಈ ದೋಷ ಬರಬಾರ್ದು. ಈ ದೋಷ ಇದ್ರೆ ಏನಾಗುತ್ತೆ? ಮಾತಾಡುವಾಗ ಸ್ಪ್ರಿಟ್ ಆಗುವಂಥ ಸಾಧ್ಯತೆಗಳು. ಏನೇನೋ ಮಾತಾಡ್ತೀರಿ ನೀವು, ಯಾವ ಸಂದರ್ಭಕ್ಕೆ ಅನುಗುಣವಾಗಿ ಮಾತಾಡಬೇಕು ಅದು ಬಿಟ್ಟು ಬೇರೇನೋ ಮಾತಾಡಲಿಕ್ಕೆ ಹೋಗ್ತಾರೆ. ಆಗ ಪ್ರಾಬ್ಲಮ್ ಕೂಡ ಜಾಸ್ತಿನೇ ಕ್ರಿಯೇಟ್ ಆಗುವಂಥ ಸಾಧ್ಯತೆ. ಅದರಲ್ಲೂ ಕೂಡ ಈ ನಮ್ಮ ವೃಶ್ಚಿಕ ರಾಶಿಯವರಿಗೆ ವಿಶೇಷ ರೀತಿಯಲ್ಲಿ ಕಾರ್ಯಕ್ಷೇತ್ರದಲ್ಲಿ ಮಾತಿನ ಮುಖಾಂತರ ತೊಂದರೆಗಳು ಕ್ರಿಯೇಟ್ ಆಗುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಉಂಟಪ್ಪ. ಅದರ ಬಗ್ಗೆ ಗಮನ ಕೊಡಿ. ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ರಿ ಸರ್? ಎಲ್ಲಿಂದ? ನಾವು ಸಚಿನ್ ಅಂತ, ಮುಂಬೈಯಿಂದ ಮಾತಾಡ್ತೀವಿ. ಸಚಿನ್, ಸಚಿನ್ ಅವರು ಮುಂಬೈಯಿಂದಲ? ಹೌದು ಸರ್. ಯಾರ ಬಗ್ಗೆ ತಿಳ್ಕೊಬೇಕು ಸರ್? ನನ್ನ ಬಗ್ಗೆ ತಿಳ್ಕೊಬೇಕು. ನಿಮ್ಮ ಹುಟ್ಟಿದ ದಿನಾಂಕ? 10/11/1995. 95? ಹಾ, 95. ಓಕೆ. ಸಮಯ? ರಾತ್ರಿ 10:56. ರಾತ್ರಿ 10:56. ಓಕೆ. ತಾವು ಹುಟ್ಟಿದ್ದೆಲ್ಲಿ ಸರ್? ಕುಂದಾಪುರ. ಓಕೆ ಓಕೆ. ಸೊ ಓಕೆ, ನಿಮ್ಮ ನಕ್ಷತ್ರ ಗೊತ್ತಾ ನಿಮಗೆ? ಮೃಗಶಿರ ನಕ್ಷತ್ರ, ಮಿಥುನ್ ರಾಶಿ ಜಾತಕನ? ಓಕೆ, ನಾ ಹೇಳ್ಕೊಡ್ತೀನಿ ಸರ್ ಜಾತಕ ಏನುಂಟಂತ. ಮೃಗಶಿರ ನಕ್ಷತ್ರ, ಮಿಥುನ್ ರಾಶಿ ಜಾತಕ ಇದು. ನಿಮಗೆ ಗುರುದಶೆ ನಡೀತಾ ಉಂಟು. ಈಗ ಗುರುದಶೆಯಲ್ಲಿ ಈಗ ಶನಿ ಭುಕ್ತಿ ನಡೀತಾ ಉಂಟು. ನಿಮಗೆ ಶನಿ ಭುಕ್ತಿ ನಡೆಯುವಾಗ ಏನಾಗುತ್ತೆ? ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಗೊಂದಲಗಳು ಇರ್ತವೆ ಅಂತ ಇಂಡಿಕೇಷನ್ ಸರ್. ಸರಿ ಓಕೆ. ಸೊ ಕಾರ್ಯಕ್ಷೇತ್ರ ನೋಡಿ, ಇದು ಏನಾಗುತ್ತೆ ಅಂದರೆ ನಿಮಗೆ ಈಗ ಈ ಒಂದು ಶನಿ ಭುಕ್ತಿ ನಡೀತಾವೆ. ಶನಿ ಭುಕ್ತಿ ನಿಮಗೆ 2020 ಎಂಡ್ವರೆಗೆ, 2020 ಕೊನೆಯವರೆಗೂ ಕೂಡ ಶನಿ ಭುಕ್ತಿ ಇರ್ತದೆ ನಿಮಗೆ. ಅಲ್ಲಿವರೆಗೂ ಕೂಡ ಕಾರ್ಯಕ್ಷೇತ್ರದ ವಿಚಾರದಲ್ಲಿ ನಿಮಗೆ ಪ್ರಾಬ್ಲಮ್ ಇರ್ತದೆ ಸರ್. ಸ್ವಲ್ಪ ಜಾಗ್ರತೆ ಮಾಡಬೇಕು, ಅನಿವಾರ್ಯತೆ ಉಂಟು ಅಂತ ಹೇಳ್ತೇನೆ. ನೋಡಿ, ಒಂದು ಮಾತು ಹೇಳ್ತೇನೆ, ನಿಮ್ಮಲ್ಲಿ ಒಳ್ಳೆ ಟೆಕ್ನಿಕಲ್ ನಾಲೆಜ್ ಉಂಟು, ಒಳ್ಳೆ ರೀತಿಯ ಡೇರಿಂಗ್ ಉಂಟು ನಿಮ್ಮಲ್ಲಿ. ಯಾವುದನ್ನು ಬೇಕಾದ್ರೂ ಎದುರಿಸಬಲ್ಲಿರಿ, ಅದರ ಜೊತೆಗೆ ಒಳ್ಳೆ ನಾಲೆಜ್ ಉಂಟು ನಿಮ್ಮಲ್ಲಿ, ಅದನ್ನು ಇಟ್ಕೊಳ್ಬೇಕಾಗುತ್ತೆ ನೀವು. ಬಟ್ ಜಾತಕ ಏನು ತೋರಿಸದೆ, ಫಸ್ಟ್ ಪಾರ್ಟ್ ನಿಮಗೆ ಸ್ಟ್ರಗಲನ್ನು ತೋರಿಸೋಣ. 35 ಇಯರ್ಸ್ನವರಿಗೆ ಸ್ಟ್ರಗಲ್ ಮಾಡ್ಕೊಂಡು ಹೋಗಬೇಕಂತ ಇಂಡಿಕೇಷನ್ ಉಂಟು. ಬಟ್ ಅದಕ್ಕೆ ಏನು ಮಾಡಿ ಅಂದರೆ, ಒಂದು ಸಣ್ಣ ರೆಮಿಡಿ ಹೇಳಿಕೊಡ್ತೇನೆ, ಅದನ್ನು ಮಾಡ್ಕೊಳ್ಳಿ. ಅದರ ಜೊತೆಗೆ ಏನಾಗುತ್ತೆ, ನಿಮ್ಮ ಕಾರ್ಯಕ್ಷೇತ್ರ ಇದ್ದಂಥ ತೊಂದರೆಗಳು ಕೂಡ ನಿವಾರಣೆ ಆಗ್ತವೆ. ಮತ್ತು ಏನು ಸ್ಟ್ರಗಲ್ ಮಾಡಬೇಕು, ಆ ಸ್ಟ್ರಗಲ್ ಕೂಡ ನಿಮಗೆ ಕಡಿಮೆ ಆಗುತ್ತೆ. ಇಷ್ಟಂತೂ ಹೇಳಿಕೊಡ್ತೇನೆ. ಏನು ಮಾಡಬೇಕು ನೀವು? ಏನು ಸರ್? 35 ವರೆಗೆ? ಹೌದು ಸರ್, ಯಾಕಂದರೆ ಗುರುದೇಶ ನಡೀತಾನೆ. ಗುರುದೇಶ ಕೂಡ ಏನು ಮಾಡ್ತಾನೆ ನೋಡಿ, ಗುರುದೇಶದಲ್ಲಿ ನಿಮಗೆ ಏನಾಗುತ್ತೆ, ಆತ ಮದುವೆ ಮಾಡಿಸ್ತಾನೆ, ಮನೆ ಮಾಡಿಸ್ತಾನೆ, ಅದರ ಜೊತೆಗೆ ಜಾಗ ಮಾಡಿಸ್ತಾನೆ, ಎಲ್ಲ ಮಾಡಿಸ್ತಾನೆ, ಸ್ಟ್ರಗಲ್ ಮಾಡಿಸ್ತಾನೆ. ಓಕೆನಾ?
ಗುರು ದಶೆಯಲ್ಲಿ ಆತ ಏನು ಮಾಡಿಸ್ತಾನೆ, ಮದುವೆ ಮಾಡಿಸ್ತಾನೆ, 100% ಮ್ಯಾರೇಜ್ ಆಗುತ್ತೆ, ಒಳ್ಳೆ ಹುಡುಗಿ ಜೊತೆ ಮ್ಯಾರೇಜ್ ಆಗುತ್ತೆ, ಅದರ ಜೊತೆಗೆ ಮನೆ ಮಾಡ್ತೀರಾ ಅದು ಯೋಗ ಇದೆ ನಿಮಗೆ, ಅದರ ಜೊತೆಗೆ ಜಾಗನೂ ಮಾಡ್ತೀರಾ ಅದು ಕೂಡ ಯೋಗ ಇದೆ, ಬಟ್ ಸ್ಟ್ರಗಲ್ ಕೂಡ ಮಾಡಿಸ್ತಾನೆ. ಅಲ್ಲಿ ಕಾರ್ಯಕ್ಷೇತ್ರ ಏನುಂಟು ಸರ್, ಯಾವಾಗಲೂ ಪ್ರಾಬ್ಲಮ್ ಅಲ್ಲಿ ಇರ್ತದೆ, ಯಾವಾಗ ನೋಡಿದ್ರು ಕೂಡ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಾಗ ಇರಿಟೇಷನ್ ಕಿರಿಕಿರಿ ಅನುಭವಿಸಲೇಬೇಕಂತಂದು ಅಥವಾ ಕಾರ್ಯಕ್ಷೇತ್ರನ ಬದಲಾವಣೆ ಮಾಡ್ತಾ ಇರಬೇಕಂತ ಇಂಡಿಕೇಷನ್ ಉಂಟು ಸರ್. ಅದರಲ್ಲಿ ಒಂದು ಜಾಗ್ರತೆ ಮಾಡಿದರೆ ನೀವು ಬೇರೆ ಯಾವುದೇ ವಿಚಾರದಲ್ಲಿ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ, ತುಂಬ ಚೆನ್ನಾಗಿರ್ತೀರಾ ಪರವಾಗಿಲ್ಲ, ಜಾತಕ ತುಂಬ ಚೆನ್ನಾಗಿದೆ, ವರಿ ಮಾಡುವಂಥ ಅಗತ್ಯ ನನ್ನ ಲೆಕ್ಕದಲ್ಲಂತೂ ಖಂಡಿತ ಇಲ್ಲ. ಬಟ್ ಈಗ ಏನು ಮಾಡಬೇಕು ನೀವು, ಪ್ರತಿ ಮಂಗಳವಾರ ದಿವಸ ಆಂಜನೇಯನ ಟೆಂಪಲ್ಗೆ ಹೋಗಿ ಅಲ್ಲಿ ಎಳ್ಳೆಣ್ಣೆಯನ್ನು ಹಾಕ್ತಾ ಬನ್ನಿ, ಇದು ಅತ್ಯುತ್ತಮ ರೀತಿಯ ರಿಸಲ್ಟನ್ನು ನಿಮಗೆ ಪ್ರೊಡ್ಯೂಸ್ ಮಾಡಬಲ್ಲದು, ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ಏನು ಮಾಡಬೇಕು ನೀವು, ಪ್ರತಿ ಶುಕ್ರವಾರ ಶುಕ್ರವಾರ ಸಾಧ್ಯ ಆದರೆ ಅಲ್ಲಿ ಎಲ್ಲಾದರೂ ದೇವಿ ಟೆಂಪಲ್ ಇದ್ದರೆ ಅಲ್ಲಿ ಹೋಗಿ ಕುಂಕುಮಾರ್ಚನೆಯನ್ನು ಕೊಡ್ತಾ ಬರಬೇಕು, ಇದರ ಮುಖಾಂತರ ಕೂಡ ಅತ್ಯುತ್ತಮವಾದ ರಿಸಲ್ಟ್ ನಿಮ್ಮ ಪಾಲಿಗೆ ಪ್ರೊಡ್ಯೂಸ್ ಆಗುತ್ತೆ ಸಚಿನ್ ಅವರೇ, ಓಕೆನಾ? ಇಷ್ಟು ಎರಡನ್ನು ಮಾಡ್ಕೊಳ್ಳಿ ಸರ್, ಗೆದ್ದೇ ಗೆಲ್ತೀರ ಲೈಫಲ್ಲಿ, ತುಂಬ ಚೆನ್ನಾಗಿರ್ತದೆ ಪರವಾಗಿಲ್ಲ ಅಂತ. ಆ ಬುದ್ಧಿ ಏನು, ದೇವರು ಒಳ್ಳೆ ನಾಲೆಜ್ ಕೊಟ್ಟಿದ್ದಾನೆ, ಅದನ್ನು ಉಪಯೋಗ ಮಾಡ್ಕೊಂಡು ಹೋಗಿ, ಗೆದ್ದೇ ಗೆಲ್ತೀರಿ, ಒಳ್ಳೆಯದಂತೂ ಆಗಿ ಆಗುತ್ತೆ. ಒಳ್ಳೆದಾಗಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ, ತುಂಬ 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 ಧನ್ಯವಾದಗಳು. ಓಕೆ, ಸೊ ಬಂದ್ಬಿಡೋಣ. ಸೊ ನಮ್ಮ ವೃಶ್ಚಿಕ ರಾಶಿಯವ್ರಿಗೆ ಏನಪ್ಪ ಆಗುತ್ತೆ, ದಶಮಾಧಿಪತಿ ದ್ವಿತೀಯದಲ್ಲಿ ಬಂದ್ಸರು ಇನ್ನೇನಪ್ಪ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡ್ತಾನೆ ಏನಂತ ನೋಡ್ಕೊಂಬಿಡೋಣ. ವೃಶ್ಚಿಕ ರಾಶಿಯವರಿಗೆ ವಿಶೇಷ ರೀತಿಯಲ್ಲಿ ಕಾರ್ಯಕ್ಷೇತ್ರದ ಬಗ್ಗೆ ತುಂಬ ಗಮನ ಕೊಡಬೇಕಾಗುತ್ತೆ. ಸುಮ್ಮನೆ ಏನೇನೋ ಮಾತಾಡಲಿಕ್ಕೆ ಹೋಗಬಾರ್ದು ಅಂತ ಹೇಳ್ತಾನೆ, ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಇನ್ನೇನಾಗುತ್ತೆ, ವೃಶ್ಚಿಕ ರಾಶಿಯವರಿಗೆ ವಿಶೇಷ ರೀತಿಯಲ್ಲಿ ಕಾರ್ಯಕ್ಷೇತ್ರದಲ್ಲಿ ಧನಸ್ಥಾನದಲ್ಲಿದ್ದಾನೆ, ಹಣಕಾಸನ್ನು ಕೊಟ್ಟು ಸಂಪಾದನೆ ಅದು ಕೆಲಸವನ್ನು ಪಡ್ಕೊಳ್ಳುವಂಥ ಕೆಲಸ ಖಂಡಿತ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಸ್ವಲ್ಪ ದಿನಗಳ ಕಾಲ ಯಾರಾದರೂ ನಿಮಗೆ ಆಸೆ ಹುಟ್ಟಿಸ್ಬೋದು, ನನಗೆ ಆ ಕಂಪನಿಯಲ್ಲಿ ಗುರ್ತೊಂಡು ಈ ಕಂಪನಿಯಲ್ಲಿ ಗುರ್ತೊಂಡು ಅಲ್ಲಿ ಕೆಲಸ ದೊರಕಿಸಿಕೊಡ್ತೇನೆ, ಬ್ಯಾಂಕಲ್ಲಿ ಕೆಲಸ ದೊರಕಿ ಅಥವಾ ಇನ್ನೇನು ಹೇಳ್ತಾ ಹೊರತು ನಿಮ್ಮ ಹತ್ರ ಹಣ ಪಡ್ಕೊಳ್ಳುವಂಥ ಸಾಧ್ಯತೆ, ಯಾಕಂದರೆ ಕಾರ್ಯಕ್ಷೇತ್ರಾಧಿಪತಿ ಧನಸ್ಥಾನದಲ್ಲಿ ಹಣ ಪಡ್ಕೊಳ್ಳುವಂಥ ಸಾಧ್ಯತೆಗಳು, ಅಥವಾ ನೀವು ಅದಕ್ಕೋಸ್ಕರ ಹಣ ಏನಾದರೂ ಪೇ ಮಾಡಿದರೆ ಖಂಡಿತ ಅದು ಕೂಡ ಫೇಲ್ಯೂರ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಅಂತ ಹೇಳ್ತೇನೆ. ಅದರ ಬಗ್ಗೆ ತುಂಬ ಗಮನ ಕೊಡಬೇಕಂತ ಅನಿವಾರ್ಯತೆ ತುಂಬ ಉಂಟು. ಅದರ ಜೊತೆಗೆ ಖುದ್ದು ನಿಮ್ಮ ಆರೋಗ್ಯವನ್ನು, ಯಾಕಂದರೆ ಮಾರಕ ಸ್ಥಾನದಲ್ಲಿದ್ದಾನೆ ಸೂರ್ಯ, ಖುದ್ದು ನಿಮ್ಮ ಆರೋಗ್ಯವನ್ನು ಕೂಡ ಆರೋಗ್ಯವನ್ನು ಕೂಡ ರಕ್ಷಿಸಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಇದೆ. ಸೊ ಅದನ್ನು ಕೂಡ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುತ್ತೆ. ಓಕೆನಾ? ಇನ್ನೇನಾಗುತ್ತಪ್ಪ ಹೇಳಿಕೊಡ್ತೇನೆ, ಅದಕ್ಕೆ ಮುಂಚೆ ಕರೆ ಎಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರಮ್ಮ? ಎಲ್ಲಿಂದ? ಶ್ರಾವ್ಯಾ, ಮಂಗಳೂರಿನಿಂದ ಮಾತಾಡ್ತಿದ್ದೇನೆ. ಶ್ರಾವ್ಯಾ? ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಸರ್, ನನ್ನ ಬಗ್ಗೆ ತಿಳ್ಕೊಬೇಕಿತ್ತು ಸರ್. ನಿಮ್ಮ ಹುಟ್ಟಿದ ದಿನಾಂಕ? 19th June 1996. ಸಮಯ ಹೇಳಿಮ್ಮ? 11:35 ಬೆಳಿಗ್ಗೆ. 11:35 ಬೆಳಿಗ್ಗೆನಾ? ಹೌದು. ಹುಟ್ಟಿದ್ದೆಲ್ಲಿಮ್ಮ? ಮಂಗಳೂರಲ್ಲಿ. ಮಂಗಳೂರಲ್ಲಿ? ಮಂಗಳೂರಲ್ಲಿ ಹುಟ್ಟಿದ್ದು. ಓಕೆ, ಪರವಾಗಿಲ್ಲ. ಓಕೆ, ನಿಮ್ಮ ನಕ್ಷತ್ರ ಗೊತ್ತಮ್ಮ ನಿಮಗೆ? ಹೌದು ಸರ್. ನಕ್ಷತ್ರ ಯಾವುದಮ್ಮ? ಕರ್ಕಟಕ ರಾಶಿ ಪುಷ್ಯ ನಕ್ಷತ್ರ. ಕರ್ಕಟಕ ರಾಶಿ ಪುಷ್ಯ ನಕ್ಷತ್ರ. ಓಕೆ, ಇದರಲ್ಲಿ ಪ್ರಶ್ನೆ ಏನುಂಟಂದರೆ ನಿಮಗೆ ವಿಶೇಷ ರೀತಿಯಲ್ಲಿ ನಾನು ಹೇಳಬೇಕಾದ ಈ ಜಾತಕದ, ಒಂದು ನಿಮಿಷಮ್ಮ, ನೀವು ಡೇಟ್ ಆಫ್ ಬರ್ತ್ ಒಮ್ಮೆ ರಿಪೀಟ್ ಮಾಡಿ ತಾಯಿ. 19th June 1996 ಅಲ್ವಾ? ಓಕೆ, 11:35 ಸರಿನಾ? 11:35. ಓಕೆ, ನೋಡ್ಕೊಂಡು ಬಿಡ್ತೀನಿ ಅಮ್ಮ ಜಾತಕದಲ್ಲಿ ಏನುಂಟಂತ. ಓಕೆ, ಜಾತಕ ಬಂದು ಪುಷ್ಯ ನಕ್ಷತ್ರ ಕರ್ಕಟಕ ರಾಶಿನಾ? ಕರೆಕ್ಟ್. ಅದು ಓಕೆ, ಪರವಾಗಿಲ್ಲ ಅಮ್ಮ. ಇದರಲ್ಲಿ ಪ್ರಶ್ನೆ ನೀವೇ ಮಾಡ್ಬೇಕಮ್ಮ, ಏನ್ ತಿಳ್ಕೊಳ್ಬೇಕು ತಾಯಿ ಹೇಳಿಬಿಡಿ. ಸರಿಮ್ಮ, ಓಕೆ, ಕರೆಕ್ಟ್. ಓಕೆ, ಜಾಬ್ನ ವಿಚಾರದಲ್ಲಿ ಮಾತಾಡ್ತೀನಿ ಅಮ್ಮ. ಇಲ್ಲಿ ಗುರುಭುಕ್ತಿ ನಡೀತಾ ಉಂಟಮ್ಮ ನಿಮಗೆ ಈಗ ಗುರುಭುಕ್ತಿ. ಗುರುಭುಕ್ತಿಯಲ್ಲಿ ಜಾಬ್ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಉಂಟಲ್ವೋ, ಯಾವುದೇ ರೀತಿಯಲ್ಲಿ ಕೂಡ ತೊಂದರೆ ಉಂಟಾಗುವುದಿಲ್ಲ ಇದರಲ್ಲಿ. ಬಟ್ ಇದು ಯಾವಾಗ ಆಗುತ್ತೆ, 2020 March ಬರಬೇಕು ತಾಯಿ, 2020 March ಬರಬೇಕು. ಆ ಮೂಮೆಂಟಲ್ಲಿ ನಿಮಗೆ ಜಾಬ್ ಆಗುತ್ತಮ್ಮ, ಪರವಾಗಿಲ್ಲ ಅಂತ ಹೇಳಿ, ತುಂಬ ಚೆನ್ನಾಗಿರುತ್ತೆ ಆ ಮೂಮೆಂಟಲ್ಲಿ. ಎಲ್ಲ ರೀತಿಯಲ್ಲಿ ಕೂಡ ಜಾಬ್ ಆಗುತ್ತೆ, ಒಳ್ಳೆ ರೀತಿಯಲ್ಲಿ ಹೋಗ್ತೀರಾ. ಜಾಬ್ಗೆ ಸಂಬಂಧಪಟ್ಟು ಈ ಜಾತಕ ತುಂಬ ಪ್ರಾಬ್ಲಮ್ ಅಂತೂ ಖಂಡಿತ ಅಲ್ಲ. ಬಟ್ ಈಗೇನಾಗುತ್ತೆ ಅಂದರೆ ಸ್ವಲ್ಪ ಶನಿ ಧನುರಾಶಿಯಲ್ಲಿದ್ದಾನೆ, ಅದಕ್ಕೋಸ್ಕರ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡೋದು ಬಿಟ್ಟರೆ ಬೇರೆ ಯಾವುದೇ ಸಮಸ್ಯೆಗಳಿಲ್ಲಮ್ಮ. ಸೊ ನಿಮ್ಮ ಪ್ರಯತ್ನವನ್ನು ನೀವು ಮಾಡ್ಕೊಂಡೋಗಿ ತುಂಬ ಚೆನ್ನಾಗಿರುತ್ತೆ. ಬುಧ ದೇಶ ನಡೀತಾ ಉಂಟು, ಬುಧ ದೇಶ ನಡೆಯುವಾಗ ಏನಾಗುತ್ತೆ, ಕಂಫರ್ಟೆಬಿಲಿಟಿಯನ್ನು ಜಾಸ್ತಿನೇ ಹುಡುಕ್ತೀರಾ, ಸ್ವಲ್ಪ ಕಂಫರ್ಟೆಬಿಲಿಟಿ ಆಗಬೇಕಂತ ಜಾಸ್ತಿ ಹುಡುಕ್ತೀರಾ, ಲಕ್ಸುರಿಯನ್ನು ಜಾಸ್ತಿ ಹುಡುಕ್ತೀರಾ, ತುಂಬ ಕಷ್ಟಪಡ್ತೀರಾ. ಕಷ್ಟಪಡೋದಂದರೆ ನೀವು ಕಷ್ಟಪಡಲಿಕ್ಕೆ ಇಷ್ಟಪಡಲ್ಲ, ತುಂಬ ಕಂಫರ್ಟೆಬಿಲಿಟಿನ ಹುಡುಕೋದಂದರೆ ಕಷ್ಟಪಡೋದಿಲ್ಲ, ತುಂಬ ಸ್ಮೂತಾಗಿ ಹೋಗಬೇಕಂತ ಬಯಸ್ತಾ ಇರ್ತೀರಾ ಅಂತ ಒಂದು ಜಾತಕ ಇದು. ಅದರ ಜೊತೆಗೆ ಏನಾಗುತ್ತೆ, ಅಲ್ಲಿ ಕುಜ ಮತ್ತು ಬುಧನ ಸಂಯೋಗ ಉಂಟು, ಕೋಪ ಜಾಸ್ತಿ ಕ್ರಿಯೇಟ್ ಆಗ್ಬೋದಮ್ಮ. ಅದರ ಮಟ್ಟಿಗೆ ಗಮನ ಕೊಡಿ. ಎಲ್ಲಾದರೂ ಇಂಟರ್ವ್ಯೂ ಹೋಗ್ತೀರಿ ಏನು ಮಾಡ್ತಾರೆ, ಸೊ ಮಾತಾಡುವಾಗ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಇಂಟರ್ವ್ಯೂಲ್ಲಿ ಸಾಫ್ಟಾಗಿ ಮಾತಾಡಬೇಕು ಅನಿವಾರ್ಯತೆ ಉಂಟು, ಇಲ್ಲಾಂದರೆ ಸಿಟ್ಟು ಬಂದು ಏನೇನೋ ಮಾತಾಡಿದ್ರೆ ಇಂಟರ್ವ್ಯೂ ಕೂಡ ಫೇಲಾಗಿ ಕೆಲಸ ಸಿಗದೆ ಹೋಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಅಮ್ಮ. ಎನಿವೇ, ಏನೇ ಇದ್ರೂ ಕೂಡ ಮಾರ್ಚ್ ಬಂದ ನಂತರ ನಿಮಗೆ ಕೆಲಸ ಕಾರ್ಯ ನಡೀತದಮ್ಮ, ಒಳ್ಳೆ ರೀತಿಯಲ್ಲಿ ಮುಂದುವರೆದು ಯೋಗ ಭಾಗ್ಯ ಇದೆಯಮ್ಮ, ಒಳ್ಳೆದಾಗ್ಲಿ ತಾಯಿ. ಓಕೆನಾ? ಓಕೆ, ಒಳ್ಳೆದಾಗ್ಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಅಲ್ಲಿ ಮಲ್ಟಿಪಲ್ ಕ್ವಶನ್ ಇತ್ತು, ಅದಕ್ಕೋಸ್ಕರ ಪ್ರಶ್ನೆನೇ ಕೇಳಿದೆ, ಪರವಾಗಿಲ್ಲ. ಓಕೆ, ರೈಟ್, ಬಂದ ಮೇಡಮ್. ಮೂಲ ನಕ್ಷತ್ರ. ಓಕೆ, ಸಾರಿ.
ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತ ವಿಶೇಷ ರೀತಿಯಲ್ಲಿ. ಸೊ ಕಾರ್ಯಕ್ಷೇತ್ರದಲ್ಲಿ ಗಮನ ಕೊಟ್ಟರೆ ಸಾಕು ಅಂತ ಹೇಳಿ ತುಂಬಾ ಚೆನ್ನಾಗಿದೆ. ನಿಮ್ಮ ಕುಟುಂಬದ ಸದಸ್ಯರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಕುಟುಂಬ ಸದಸ್ಯರು ಏನಪ್ಪ ಮಾಡ್ತಾರಲ್ವ, ಎಲ್ಲಿ ಏನು ಮಾಡ್ತಾರೆ, ಅಥವಾ ಅವರ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ, ವಿಶೇಷ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ, ಅದರಲ್ಲಿ ಕೂಡ ಕುಟುಂಬದಲ್ಲಿ ಯಾರು ಹಿರಿಯರಾಗಿರ್ತಾರೆ, ನಿಮ್ಮ ಟೋಟಲ್ ಕುಟುಂಬದಲ್ಲಿ ಯಾರು ಹಿರಿಯರಾಗಿರ್ತಾರೆ, ಒಂದು ನಿಮ್ಮ ತಂದೆ ಆಯಿತು ಅದು ನಿಮ್ಮ ಕುಟುಂಬದಲ್ಲಿ ಆಯಿತು, ಇನ್ನು ನಿಮ್ಮ ಕುಟುಂಬ ಕೂಡು ಕುಟುಂಬದಲ್ಲಿ ಯಾರು ಹಿರಿಯರಾಗಿರ್ತಾರೆ ಅವರ ಆರೋಗ್ಯವನ್ನು ತೆಗೆದುಕೊಂಡು ಕೂಡ ನಿಮಗೆ ಟೆನ್ಷನ್ ಆಗುವಂಥ ಸಾಧ್ಯತೆಗಳು ಕೂಡ ತುಂಬ ಜಾಸ್ತಿ ಅಂತ ಹೇಳಿದ್ರೆ. ಸೊ ಇದರ ಬಗ್ಗೆ ಸ್ವಲ್ಪ ಸ್ವಲ್ಪ ಗಮನ ಕೊಡಿಪ್ಪ. ಏನೋ ಒಂದು ವೇಳೆ ಆರೋಗ್ಯದಲ್ಲಿ ಸಮಸ್ಯೆ ಆಯಿತು ಕೂಡಲೇ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಅವರಿಗೆ ಸ್ವಲ್ಪ ಟ್ರೀಟ್ಮೆಂಟನ್ನು ಕೊಡಿಸಿ, ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ನಿಮಗೆ, ಪರವಾಗಿಲ್ಲ. ಸೊ ಈ ರೀತಿಯಾಗಿ ಮಾಡಿಕೊಂಡ್ರೆ ಈ ಗ್ರಹಣ ದೋಷ ಏನುಂಟು ಅದು ತುಂಬ ನಿಮ್ಮನ್ನು ಕಾಡುವಂತೆ ಇಲ್ಲ ಅಂತ ಹೇಳ್ತೇನೆ, ತುಂಬ ಚೆನ್ನಾಗಿರುತ್ತದೆ. ಓಕೆನಾ, ಅಷ್ಟು ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಂತೂ ಆಗಿ ಆಗುತ್ತೆ. ರೈಟಾ, ಕುಟುಂಬದ ಸಮಸ್ಯೆಗಳು ಖಂಡಿತ ಭುಗಿಲೆಳೆದು ಬಿಡ್ತವೆ. ಕುಟುಂಬ ಸಮಸ್ಯೆಗಳು ತುಂಬ ಕಿರಿಕಿರಿ ಆಗ್ತವೆ ನಿಮಗೆ, ಇಷ್ಟವರೆಗೆ ಕೂಡ ಆಗಿದೆ, ಈಗ ಕೂಡ ಕುಟುಂಬ ಸಮಸ್ಯೆಗಳು ತುಂಬ ಜಾಸ್ತಿನೇ ಕ್ರಿಯೇಟ್ ಆಗಲಿ ಸ್ಟಾರ್ಟ್ ಆಗಿಬಿಡಿದೆ. ಮೆಂಟಲ್ ಟೆನ್ಷನ್ ತುಂಬಾ ಜಾಸ್ತಿ ಆಗಿಬಿಡಿದೆ, ಯಾಕಂದರೆ ಮಾರಕಸ್ಥಾನದಲ್ಲಿ ಎಲ್ಲರೂ ಇದ್ದಾರೆ, ಅಲ್ಲಿ ಅಲ್ಲಿ ಚಂದ್ರ ಇದ್ದಾನೆ, ಬುಧ ಇದ್ದಾನೆ, ಶನಿ ಇದ್ದಾನೆ, ಕೇತು ಇದ್ದಾನೆ, ಗುರು ಇದ್ದಾನೆ, ಸೂರ್ಯ ಇದ್ದಾನೆ, ಎಲ್ಲ ಇರುವುದರಿಂದ ಸ್ವಲ್ಪ ಸಮಸ್ಯೆಗಳು ಭುಗಿಲೇಳ್ಬೋದು ಅಂತ ಇಂಡಿಕೇಶನ್ ಅದು. ಬಟ್ ನಮ್ಮ ಜಾಗ್ರತೆಯಲ್ಲಿ ನಾವಿದ್ದಾಗ, ಸೈಲೆಂಟ್ ಆಗಿದ್ದಾಗ ಯಾವುದು ಕೂಡ ಜರುಗುವುದಿಲ್ಲ, ತುಂಬಾನೇ ಇರ್ತದೆ, ಏನೂ ತೊಂದರೆ ಇಲ್ಲ ಅಂತ ಹೇಳ್ತೇನೆ. ಗ್ರಹಣ ಕಳೆದು 15 ದಿನಗಳ ಕಾಲ ಯಾವುದೇ ಹೊಸ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗಬಾರ್ದಾಗ ಅದು ಫೇವರೇಬಲ್ ಆದ ರಿಸಲ್ಟನ್ನು ಕೊಟ್ಟೇ ಕೊಡ್ತದೆ. ಇನ್ನು ಧನುರಾಶಿಯವರಿಗೆ ಏನಪ್ಪ ಮಾಡ್ತಾನೆ, ಧನುರಾಶಿಯವರಿಗೆ ಈ ಸೂರ್ಯ ಏನಪ್ಪ ಮಾಡ್ತಾನೆ ಖಂಡಿತ ಹೇಳಿಕೊಡ್ತೇನೆ, ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ, ನಮಸ್ತೆ. ಸ್ವಲ್ಪ ಜೋರಾಗಿ ಮಾತಾಡಿಮ್ಮ. ನಮಸ್ತೆ ಗುರುಜಿ. ನಮಸ್ತೆ, ಯಾರು ಮಾತಾಡ್ತಿದ್ರಮ್ಮ, ಎಲ್ಲಿಂದ? ಅಂಬಿಕಾ ಅಂತ, ಉಡುಪಿಯಿಂದ ಮಾತಾಡ್ತಾ ಇರೋದು. ಸೊ ಇಷ್ಟು ಹತ್ತಿರದಿಂದ ಮಾತಾಡ್ತಿದ್ರೆ ಸ್ವರನೇ ಬರ್ತಾ ಇಲ್ಲಮ್ಮ. ಚಹಾ ಕುಡಿದಿದ್ದೀರಾ ಬೆಳಿಗ್ಗೆ? ಇವಾಗ ಕುಡಿತಾ ಇದ್ದೀರಿ, ಕುಡಿತಾ ಕುಡಿತಾ ಫೋನ್ ಮಾಡಿದ್ರಿ. ಓಕೆ, ಪರವಾಗಿಲ್ಲಮ್ಮ. ಅಂಬಿಕಾ ಅವ್ರು ಯಾರ ಬಗ್ಗೆ ತಿಳ್ಕೊಬೇಕಮ್ಮ, ಹೇಳ್ಬಿಡಿ. ನನ್ನ ತಂಗಿ ಬಗ್ಗೆ ಮಾತ್ರ ಕೇಳಬೇಕಾಯ್ತು. ತಂಗಿ ಬಗ್ಗೆ? ಹೌದು. ಸರಿ, ತಂಗಿಯ ಹೆಸರು, ಹುಟ್ಟಿದ ದಿನಾಂಕ? ತಂಗಿ ಹೆಸರು ಚಂದ್ರಕಲಾ ಅಂತ. ಓಕೆ, ಹುಟ್ಟಿದ ದಿನಾಂಕ 4/6 ಹೇಳಿ. ಹೇಳಿಮ್ಮ. 1994. ಸಮಯ ಹೇಳಿಮ್ಮ. ಸಮಯ 6:00 AM to 6:30 PM. ಬೆಳಿಗ್ಗೆ ನಮ್ಮ, ರಾತ್ರಿನ, ಸಂಜೆನ? ಸಂಜೆ. 6 to 6 ಅಂತೀರಾ? ಅವರ ನಕ್ಷತ್ರ ಗೊತ್ತಮ್ಮ ನಿಮಗೆ? ನಕ್ಷತ್ರ ಗೊತ್ತಿಲ್ಲ ಗುರುಜಿ, ಅವ್ರದ್ದು ಸಕಲೇಶ್ಪುರ ತಾಲೂಕು, ನನಗೆ ಫೋನ್ ಮಾಡಿದ್ರು ಇವಾಗ. ಈಗ ಎಲ್ಲಿರದೆ ನೀವು? ನಕ್ಷತ್ರ ಗೊತ್ತಿಲ್ವಾ, ಅವರ ನಕ್ಷತ್ರನೇ ಗೊತ್ತಿಲ್ವಾ ನಿಮಗೆ? ನನಗೆ ನಕ್ಷತ್ರ ಗೊತ್ತಿಲ್ಲ ಗುರುಜಿ. ರೇವತಿ ನಕ್ಷತ್ರ ಮೀನ ರಾಶಿ ಜಾತಕ. ಹಲೋ ಹಲೋ, ರೇವತಿ ನಕ್ಷತ್ರ ಮೀನ ರಾಶಿ ಜಾತಕಮ್ಮ ಇದು. ಆಯ್ತು ಗುರುಜಿ, ರೇವತಿ ನಕ್ಷತ್ರ ಮೀನ ರಾಶಿನಾ? ಹೌದಮ್ಮ, ನಂಗೆ ಗೊತ್ತಿಲ್ಲ, ನೀವು ಟೈಮ್ ಹೇಳಿದಿರಾ, ಅದೇ ಅದರಲ್ಲಿ ಅವ್ರಿಗೆ ರೇವತಿ ನಕ್ಷತ್ರ. ಸರಿಮ್ಮ, ಓಕೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಈಗ ನೀವು ಪ್ರಶ್ನೆ ಮಾಡಿದ್ಯಾರು, ನಿಮ್ಮ ತಂಗಿ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಇದ್ರಲ್ಲಿ ಏನಾಗುತ್ತೆ ಅವ್ರಿಗೆ ಹಲೋ ಹೇಳಿಮ್ಮ, ನೀವು ಪ್ರಶ್ನೆಯನ್ನ ಕೇಳಿಬಿಡಿಮ್ಮ. ನೀವೇನೋ ಮಧ್ಯೆಯಲ್ಲಿ ಮಾತಾಡ್ತಿದ್ರಿ, ಕಾನ್ಸಂಟ್ರೇಷನ್ ಆಗ್ತಾ ಇಲ್ಲ, ದಯವಿಟ್ಟು ಪ್ರಶ್ನೆ ಮಾಡಿಮ್ಮ. ಅವಳಿಗೆ ತುಂಬಾ ಮನೆಯಲ್ಲಿ ಅಂದ್ರೆ ಸಂಬಂಧಿಕ ಮನೆ, ನಮ್ಮ ಅತ್ತೆ ಮನೆಗೆ ಅವಳನ್ನ ಮದುವೆ ಮಾಡ್ಕೊಟ್ಟಿದೀವಿ. ಅವರಿಗೆ ಅಲ್ಲಿ ಅವಳಿಗೆ ತುಂಬಾ ಟಾರ್ಚರ್ ಕೊಡ್ತಾ ಇದಾರೆ, ಇವರು ಹೋಗಿ ಏನು ಕೇಳಕ್ ಆಗಲ್ಲ, ಅವರು ಏನು ಹೇಳಲ್ಲ, ಅವಳಿಗೆ ಎದುರ್ಸ್ಬಿಟ್ಟಿದ್ದಾರೆ ತುಂಬಾ. ಇದು ಲವ್ ಮ್ಯಾರೇಜ್ ಮಾಡ್ಕೊಂಡದಮ್ಮ ಇದು? ಇಲ್ಲ ಇಲ್ಲ, ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡದ? ಹೌದು. ಅರೇಂಜ್ ಮ್ಯಾರೇಜ್ ಇಷ್ಟು ಬೇಗ? ಯಾವಾಗ ಮದುವೆ ಆಗಿದ್ದಮ್ಮ ಇದು? ಮದುವೆ ಆಗಿ 2 ವರ್ಷ ಆಯ್ತು ಗುರುಜಿ. ಸರಿಮ್ಮ, ಹೇಳಿಕೊಡ್ತೀನಮ್ಮ ಅದರ ಬಗ್ಗೆ ನಿಮಗೆ. ಇದರಲ್ಲಿ ಕುಟುಂಬದಲ್ಲಿ ತೊಂದರೆ ಅಂತ ಆಲ್ರೆಡಿ ಇಂಡಿಕೇಷನ್ ಉಂಟು ಇದರಲ್ಲಿ ನೋಡಿ. ಜಾತಕ ಸರಿ ಅಂತ ಆದರೆ ಇದರಲ್ಲಿ ಏನು ತೋರಿಸ್ತಾ ಉಂಟಂದರೆ ಅವರು ಪ್ರೀತಿ ಪ್ರೇಮ ಮಾಡಿನೇ ಮದುವೆ ಆಗಬೇಕಾದ ಇಂಡಿಕೇಷನ್ ಅಮ್ಮ. ಒಮ್ಮೆ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ತಿಳ್ಕೊಳ್ಳಿ ಹೊರತು ಗೊತ್ತಾಗುತ್ತೆ. ಬಟ್ ಈ ಜಾತಕ ಏನು ತೋರಿದೆ ಮದುವೆ ವಿಚಾರದಲ್ಲಿ ನಾನು ಮಾತಾಡಬೇಕಾದ್ರೆ, ಮದುವೆ ವಿಚಾರಗಳು ತುಂಬ ಫೇವರೇಬಲ್ ಆಗಿ ಇಲ್ಲಿ ವರ್ಕ್ ಆಗ್ತಾ ಇಲ್ಲಮ್ಮ. ಯಾಕಂದರೆ ಗಂಡ ಅಂತ ಏನುಂಟಮ್ಮ ಅದು ಕೂಡ ವರ್ಕ್ ಆಗ್ತಾ ಇಲ್ಲ. ಅದರ ಜೊತೆಗೆ ಅವರಿಗೆ ತುಂಬ ಎದುರುಸಿಟ್ಟು ತುಂಬ ಜಾಸ್ತಿ ಇರ್ತದಮ್ಮ, ಇದರ ಮುಖಾಂತರ ಪ್ರಾಬ್ಲಮ್ ಜಾಸ್ತಿನೇ ಕ್ರಿಯೇಟ್ ಆಗಿರ್ತದೆ. ಅದರ ಜೊತೆಗೆ ಏನಾಗುತ್ತೆ, ಶುಕ್ರ ದೇಶ ನಡೀತಾ ಉಂಟು, ಶುಕ್ರ ಅಷ್ಟಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಅಷ್ಟಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟು ಶುಕ್ರನ ಪ್ರಯಾಣ ಆಗಲಿ ಶುಕ್ರನಾಗಲಿ ಒಳ್ಳೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಅದರ ಜೊತೆಗೆ ಶನಿ ಭುಕ್ತಿ ನಡೆಯುವುದರಿಂದ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗಿಬಿಟ್ಟಿದ್ದಾರೆ. ಶನಿ ಈಗ ಗೋಚರದಲ್ಲಿ ದ್ವಿತೀಯ ಭಾವ, ಅಂದರೆ ನಮ್ಮ ಧನಸ್ಥಾನದಲ್ಲಿ ಹೋಗ್ತಾ ಇದ್ದಾನೆ, ಪ್ರಾಬ್ಲಮನ್ನು ಕ್ರಿಯೇಟ್ ಆಗಿದ್ದಮ್ಮ. ನೋಡಿ, ಇದು ಸಮಸ್ಯೆ ಏನುಂಟಮ್ಮ, ಗಂಭೀರವಾದ ಸಮಸ್ಯೆ. ನನಗೆ ಸರಿಯಾದ ಡೇಟ್ ಆಫ್ ಬರ್ತ್ ಬೇಕಾಗುತ್ತೆ, ಅಥವಾ ಅವರೇ ಫೋನ್ ಮಾಡಿದರೂ ಪರವಾಗಿಲ್ಲ, ಅವರೇ ಫೋನ್ ಮಾಡಬೇಕು, ಆಗ ನಾನು ಇದಕ್ಕೆ ಪರಿಹಾರವನ್ನು ಹೇಳಬಲ್ಲೆ. ಯಾಕಂದರೆ ಗಂಭೀರ ಸಮಸ್ಯೆಗೆ ನಾನು ಇಲ್ಲಿ ಆನ್ಲೈನ್ ಮುಖಾಂತರ ನಿಮಗೆ ಆನ್ಸರ್ ಮಾಡುವಾಗ ಇಲ್ಲ ತಾಯಿ. ಓಕೆನಾ? ನನಗೆ ಯಾಕಂದ್ರೆ ಅನಲೈಸ್ ಮಾಡಲಿಕ್ಕೆ ತುಂಬ ಹೊತ್ತು ಬೇಕಾಗುತ್ತೆ, ಇಲ್ಲಿ ಆಗುದಿಲ್ಲ. ನಾನು ಜಟ್ಕ ಅಂತ ಹೇಳಿಬಿಡ್ಬೋದು, ಆ ಮಾತು ಬೇರೆ. ಬಟ್ ಈಗ ಡೌಟ್ ಉಂಟು ನನಗೆ, ಅದು ಡೇಟ್ ಆಫ್ ಬರ್ತ್ ಹೌದಲ್ವ ಅಂತ. ಯಾಕಂದರೆ ಇದರಲ್ಲಿ ಏನು ತೋರಿಸ್ಕೊಂಡು ಆಕರ್ಷಣೆಗೊಳಗಾಗಿ ಮ್ಯಾರೇಜ್ ಆಗ್ತಾರೆ ಅಂತ ಇಂಡಿಕೇಷನ್ ಉಂಟಮ್ಮ. ಸೊ ಅದು ಆಗಿದೆಯಲ್ಲೋ, ನನಗೆ ಅದು ಬೇಕಾಗುತ್ತೆ, ಅದು ಹೇಗೆ ಮ್ಯಾರೇಜ್ ಆಗಿದ್ದಾರೆ ಅದರ ಮೂಲವನ್ನು ತಿಳಿಸಿದ್ರೆ ನಾನು ಮುಂದಿನ ವಿಚಾರಗಳನ್ನು ತಿಳಿಸಬಲ್ಲಮ್ಮ. ಓಕೆನಾ? ಒಂದು ಅವರಿಗೆ ಬರಲಿಕ್ಕೆ ಹೇಳಿಮ್ಮ, ನನ್ನನ್ನು ಮೀಟ್ ಮಾಡಲಿಕ್ಕೆ ಹೇಳಿ ಅಥವಾ ಕರೆ ಮಾಡಲಿಕ್ಕೆ ಹೇಳಿಮ್ಮ, ಖಂಡಿತ ಒಳ್ಳೆಯದಾಗುತ್ತಮ್ಮ. ಓಕೆನಾ?
ಒಳ್ಳೇದಾಗಲಿ ಮಹೋಗ್ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಇಂಥದ್ದೆಲ್ಲ ಇರುವಾಗ ನೋಡಿ ನಿಮಗೆ ಅವರ ಒಂದು ನಕ್ಷತ್ರನೇ ಗೊತ್ತಿಲ್ಲ, ನಿಮಗೆ ಏನು ಕೂಡ ಗೊತ್ತಿಲ್ಲ, ನೀವು ಹೇಗೆ ಕನ್ಫರ್ಮ್ ಮಾಡ್ತೀರ ಅದು ಅವ್ರದೇ ಜಾತಕ ಅಂತ. ಜಾತಕದಲ್ಲಿರುವ ವಿಚಾರನೆ ಬೇರೆ, ನೀವು ಪ್ರಶ್ನೆ ಮಾಡೋದೇ ಬೇರೆ, ನಾವು ಟೋಟಲಿ ಕನ್ಫ್ಯೂಸ್ ಇಲ್ಲ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಆ ಏನು ಗೊತ್ತಿಲ್ಲ ಅಂದರೆ ಕೈ ಚೆಲ್ಲಿ ಬಿಡಿ, ನಾನು ಪ್ರಶ್ನೆಗಳನ್ನ ಹಾಕಿ ಹೇಳ್ತೀನಿ, ನನಗೇನು ತೊಂದರೆ ಇಲ್ಲ, ಓಕೆನಾ. ಸೊ ಇದ್ರೆ ಕರೆಕ್ಟಾಗಿ ಕೊಡಿ ಅಂತ ಹೇಳಿದೆ. ಅದಕ್ಕೋಸ್ಕರ ಅವರೇ ಫೋನ್ ಮಾಡಬೇಕಲ್ವ. ಈಗ ಅವರು ಕೇಳಲಿಕ್ಕೆ ಹೇಳಿದಾರೆ ಇಲ್ಲೋ ಅದು ಕೂಡ ನಿಮಗೆ ಗೊತ್ತಿರೋದಿಲ್ಲ, ನಿಮಗೆ ಟೆನ್ಷನ್ ಆಗಿರೋದು. ಅದಕ್ಕೆ ಕೇಳಿರ್ತೀರಿ ನೀವು ಏನು ಪರಿಹಾರ ಮಾಡ್ತೀರಾ ಅಂತ ಮನೆಯಲ್ಲಿ, ಪರಿಹಾರ ಮಾಡಲಿಕ್ಕೆ ಆಗುತ್ತಾ ಅದು ಕೂಡ ಆಗದಂತ ವಿಚಾರ ಸ್ವಲ್ಪ ಅರ್ಥ ಮಾಡಿಕೊಂಡು ಹೋಗಬೇಕಾದ ಅನಿವಾರ್ಯತೆ ಖಂಡಿತ ಒಳ್ಳೇದಾಗುತ್ತೆ, ಓಕೆನಾ. ರೈಟ್, ಬಂದ್ಮೇಲೆ ಈಗ ಏನಾಗುತ್ತೆ, ಧನುರಾಶಿಯವರಿಗೆ ಸಂಬಂಧಪಟ್ಟಂತೆ ಗ್ರಹಣ ಏನಪ್ಪ ಮಾಡಿದೆ. ಧನುರಾಶಿಯವರಿಗೆ ಸಂಬಂಧಪಟ್ಟಂತೆ ಸೂರ್ಯ ಯಾರು, ಸೂರ್ಯ ಬಂದು ಭಾಗ್ಯಾಧಿಪತಿ ಅಲ್ವಾ, ಸೂರ್ಯ ಬಂದು ಭಾಗ್ಯಾಧಿಪತಿ. ಭಾಗ್ಯಾಧಿಪತಿ ಎಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಲಗ್ನದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಅಥವಾ ರಾಶಿಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಭಾಗ್ಯಾಧಿಪತಿಯೇ ರಾಶಿಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಆತನಿಗೇನೇನು ಗ್ರಹಣ ಅಲ್ಲಿ ಹಿಡಿತಾ ಉಂಟು. ಈಗ ಆತನ ಭಾಗ್ಯಾಧಿಪತಿಗೇನೆ ಗ್ರಹಣ ಹಿಡಿತಾ ಉಂಟು. ಹಾಗಾದರೆ ಏನಾಗುತ್ತೆ, ಭಾಗ್ಯದಲ್ಲಿ ಹಿನ್ನಡೆಯನ್ನು ಅನುಭವಿಸುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಭಾಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನೀವೆಲ್ಲೋ ಒಂದು ಕಡೆ ಹಿನ್ನಡೆಯನ್ನು ಅನುಭವಿಸ್ತೀರಾ ಅಂತ ಪರಿಸ್ಥಿತಿ ನಿಮಗೆ ನಿರ್ಮಾಣ ಆಗುತ್ತೆ. ಸ್ವಲ್ಪ ಜಾಗ್ರತೆ ಮಾಡಬೇಕಾದ ಅನಿವಾರ್ಯತೆ ಉಂಟು ನಿಮ್ಮ ಪಾಲಿಗೆ. ಅದರ ಜೊತೆಗೆ ಏನಾಗುತ್ತೆ, ನಿಮಗೆ ನಿಮ್ಮ ತಂದೆಯ ವಿಚಾರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ತಂದೆ ಅಂದರೆ ನಿಮ್ಮ ಭಾಗ್ಯ ಸ್ಥಾನ ಅಂದರೆ ತಂದೆಯ ಸ್ಥಾನ, ತಂದೆ ಅದು ಲಗ್ನದಲ್ಲೇ ಬಂದಿರೋದ್ರಿಂದ ಅಥವಾ ರಾಶಿಯಲ್ಲೇ ಬಂದಿರೋದರಿಂದ ತಂದೆಯ ಬಗ್ಗೆ ಟೆನ್ಷನ್ ಮಾಡ್ಕೊಂಡಿರ್ತೀರಾ, ತಂದೆಯ ಆರೋಗ್ಯದ ಬಗ್ಗೆ ಟೆನ್ಷನ್ ಮಾಡ್ಕೊಂಡಿರ್ತೀರಾ, ತಂದೆಯ ರೆಪ್ಯುಟೇಷನ್ ಬಗ್ಗೆ ಟೆನ್ಷನ್ ಮಾಡ್ಕೊಂಡಿರ್ತೀರಾ, ಅವರ ಅಧಿಕಾರದ ಬಗ್ಗೆ ಟೆನ್ಷನ್ ಮಾಡ್ಕೊಂಡಿರ್ತೀರಾ, ಇಂಥ ಪರಿಸ್ಥಿತಿ ಕೂಡ ನಿಮಗೆ ನಿರ್ಮಾಣ ಆಗುತ್ತೆ. ಅದರ ಜೊತೆಗೆ ನೀವೇ ಆಗಿದರೆ ನಿಮಗೆ ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು. ಹೈಯರ್ ಎಜುಕೇಷನಲ್ಲಿ ಒಂದು ಕಡೆ ನನಗೆ ವಿದೇಶಕ್ಕೆ ಹೋಗಿ ಕಲಿಬೇಕು ಅಥವಾ ಇನ್ನಷ್ಟು ಪದವಿಯನ್ನು ಪಡಿಬೇಕೆನ್ನುವ ಒಂದು ಇಚ್ಛೆ ಇದ್ದರೆ ಅದು ಕೂಡ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ಗೆ ಒಳಗಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರ ಜೊತೆಗೆ ರಾಶಿಯಲ್ಲೇ ಸೂರ್ಯ ಬಂದು ಅಲ್ಲಿನೇ ಗ್ರಹಣ ಹಿಡಿದನ್ನು ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕಾದ ಅನಿವಾರ್ಯತೆ ಉಂಟು. ದೇಹಕ್ಕೆ ಸಂಬಂಧಪಟ್ಟಂತೆ ದೈಹಿಕ ರೀತಿಯಲ್ಲಿ ಕೂಡ ಆತ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲ, ಅದರ ಬಗ್ಗೆ ಗಮನ ಕೊಡಬೇಕು. ಓಕೆನಾ, ಗೊತ್ತಾಗ್ಬಿಡ್ದು. ಈಗ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ರಮ್ಮ? ಎಲ್ಲಿಂದ? ಮರವಂತಿಂದ ಲಲಿತ ಅಂತೇಳಿ ಸರ್. ಹಾ ಹೇಳಿಮ್ಮ, ಯಾರ ಬಗ್ಗೆ ತಿಳ್ಕೋಬೇಕು? ನನ್ನ ಮಗ ಗಣೇಶನ ಬಗ್ಗೆ ಕೇಳಲಿಕ್ಕಿತ್ತು. ಸರಿ, ಅವರ ಹೆಸರು ಹುಟ್ಟಿದ ದಿನಾಂಕಮ್ಮ? ಗಣೇಶ. ಓಕೆ. 15/3/1995 ಸರ್. ಸಮಯ ಹೇಳಿಮ್ಮ. ರಾತ್ರಿ 1:11. 1:11 ಹೌದು ಸರ್. ನಕ್ಷತ್ರ ಹೇಳಿಮ್ಮ ಅವ್ರದ್ದು? ಹುಬ್ಬ ಮತ್ತು ಸಿಂಹ ಸರ್. ಹುಬ್ಬ ನಕ್ಷತ್ರ ಸಿಂಹ ರಾಶಿ ಅಂತ ಹೇಳ್ತೀರಾ? ಹೌದು ಸರ್. 1 ಅಮ್ಮ. ಹುಟ್ಟಿದಲ್ಲಿಮ್ಮ ಅವರು? ಹುಟ್ಟಿದ ಕುಂದಾಪುರದಲ್ಲಿ ಸರ್. ಕುಂದಾಪುರದಲ್ಲಿ. ಹೆಸರೊಮ್ಮೆ ರಿಪೀಟ್ ಮಾಡಿಮ್ಮ. ಗಣೇಶ್ ಅಂತ ಹೆಸರಾ? ಗಣೇಶ ಅಂತ ಹೆಸರು. ಓಕೆ, ನೋಡ್ಕೊಂಡ್ಬಿಡ್ತೀನಿ ನಮ್ಮ ಇಲ್ಲಿ ಏನಾಗುತ್ತೆ ಅಂತ. ಈ ಜಾತಕ ಬಂದು ಪುಬ್ಬ ನಕ್ಷತ್ರ. ಓಕೆ, ಪುಬ್ಬ ನಕ್ಷತ್ರ ಸಿಂಹರಾಶಿಯ ಜಾತಕಮ್ಮ. ನೋಡಿಮ್ಮ, ಈಗ ಏನು ಪ್ರಶ್ನೆ ಮಾಡಿದ್ದೀರಮ್ಮ, ಈ ಪ್ರಶ್ನಾ ಕಾಲದಲ್ಲಿ ಬಂದಂತಹ ವಿಚಾರಗಳು ತುಂಬ ಚೆನ್ನಾಗಿರುವುದಿಲ್ಲಮ್ಮ. ತುಂಬ ಜಾಗ್ರತೆ ಮಾಡಿ. ಜಾಗ್ರತೆ ಅಂದರೆ ಯಾವುದರಲ್ಲಿ? ಒಂದು ಅವರ ಕೆಲಸ ಕಾರ್ಯದಲ್ಲಿ ಅಥವಾ ಮದುವೆಗೆ ಏನಾದರೂ ಪ್ರಯತ್ನ ಮಾಡಿದ್ದೀರಮ್ಮ? ಇಲ್ಲ ಸರ್, ಅವನಿಗೀಗ ಕೆಲಸದ ಬಗ್ಗೆ ಸರ್. ಅವ ಡಿಗ್ರಿ ಎಲ್ಲ ಮಾಡಿ CA ಅಂಡರ್ 2.5 ವರ್ಷ ಕೆಲಸ ಮಾಡಿದೆ ಸರ್. ಅಲ್ಲಿ ಮತ್ತೆ ಕಿರಿಕಿರಿ ಆಯ್ತಂತ ಬಿಟ್ಟ. ಬಿಟ್ಟ ನಂತರ ಈಗ ಮನೆಯಲ್ಲೇ ಇದ್ದ, ಜಾಬ್ ಟ್ರೈ ಮಾಡ್ತಿದ್ದೆ ಸರ್, ಯಾವ್ದು ಸಹ ಜಾಬ್ ಆಗ್ತಾ ಇಲ್ಲ. ಹೇಳ್ತೀನಮ್ಮ, ಹೇಳ್ತೀನಮ್ಮ, ಕೇಳಿಸ್ಕೊಳ್ಳಿ. ಓಕೆನಾ, ಇದರಲ್ಲಿ ಎರಡು ಆಪ್ಷನ್ ಬಂದಿದೆಮ್ಮ ನನಗೆ. ಒಂದು ಮದುವೆ ವಿಚಾರದಲ್ಲಿ ಕೂಡ ಆಪ್ಷನ್ ಬಂದಿದೆ, ಇನ್ನೊಂದು ನಿಮಗೆ ಈ ಕೆಲಸದ ವಿಚಾರದಲ್ಲಿ. ಕೆಲಸದ ವಿಚಾರದಲ್ಲಿ ಅದು ಸಣ್ಣ ಸಮಸ್ಯೆ ಅಲ್ಲಮ್ಮ, ದೊಡ್ಡ ಸಮಸ್ಯೆ. ತುಂಬಾ ಇರಿಟೇಷನ್, ಜಗಳದವರೆಗೆ ಬರ್ತದಮ್ಮ. ಅರ್ಥ ಆಗುತ್ತಾ ನಿಮಗೆ? ಯಾರ ಜೊತೆ ಕೆಲಸ ಮಾಡ್ಕೊಂಡಿದ್ದೆ ಅವ್ರ ಜೊತೆ ಜಗಳ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಉಂಟಮ್ಮ. ಜಗಳನೇ ಮಾಡಿಬಿಡ್ತಾರೆ ಅಂತ ಇಂಡಿಕೇಷನ್ ಉಂಟಮ್ಮ. ತುಂಬ ಜಾಗ್ರತೆ ಮಾಡಬೇಕು, ಜಗಳ ಮಾಡಲಿಕ್ಕೆ ಹೋಗುವಾಗ ಇಲ್ಲ ಅಂತ ಹೇಳ್ತೇನೆ. ಈಗೇನಾಗುತ್ತೆ, ಕುಜಭುಕ್ತಿ ಮುಗ್ದವರಿಗೆ ಅವ್ರಿಗಿನ್ನು ರಾಹುಭುಕ್ತಿ ಸ್ಟಾರ್ಟ್ ಆಗುತ್ತೆ. ಕುಜಭುಕ್ತಿ ಮುಗ್ದಂದ್ರೆ ರಾಹುಭುಕ್ತಿ ಸ್ಟಾರ್ಟ್ ಆಗುತ್ತೆ. ರಾಹುಭುಕ್ತಿ ಸ್ಟಾರ್ಟ್ ಆದರೂ ಕೂಡ ಸ್ವಲ್ಪ ಪ್ರಾಬ್ಲಮೆಟಿಗೆ ರಾಹುಭುಕ್ತಿ, ಯಾಕಂದರೆ ತಾಯಿ ಅಂತ ನೀವೇ ಇದ್ದೀರ, ನೀವೇ ಟೆನ್ಷನ್ ಮಾಡ್ಕೊಂಡಿದ್ದೀರಿ. ಅವರಿಗೆ ದೂರ ಹೋಗುವಂಥ ಯೋಗ ಅಮ್ಮ, ಇಲ್ಲಿ ಇರುವುದಿಲ್ಲ ಅವರು. ದೂರ ಹೋಗುವಂಥ ಯೋಗ ಅವ್ರ ಪಾಲಿಗಿದೆ. ಖಂಡಿತ ಅವ್ರಿಗೆ ದೂರ ಹೋಗಿ ಕೆಲಸ ಮಾಡಿದ್ರೇ ಒಳ್ಳೆ ರೀತಿ ರಿಸಲ್ಟ್ ಬರ್ಬೋದಮ್ಮ. ಬೇಕಾದರೆ ವಿದೇಶಕ್ಕೆ ಕಳಿಸಿಕೆ ಕೂಡ ರಾಹುಭುಕ್ತಿಯಲ್ಲಿ ಅವರಿಗೆ ಪ್ರಯತ್ನ ಮಾಡ್ಬೋದು. ಅದು ಕೂಡ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಅಂತೂ ಕೊಟ್ಟೇ ಕೊಡ್ತದಮ್ಮ. ಓಕೆನಾ? ಸೊ ಅದರ ಜೊತೆಗೆ ಈ ಜಾತಕವನ್ನು ನಾನು ಟೋಟಲಿ ಈ ಜಾತಕವನ್ನು ವಿಮರ್ಶೆ ಮಾಡಬೇಕಾದ್ರೆ ಒಳ್ಳೆ ಜಾತಕನೇ, ನೋ ಡೌಟ್ ಅಂತ ಹೇಳ್ತೇನೆ. ಒಳ್ಳೆ ಜಾತಕ, ತುಂಬ ಚೆನ್ನಾಗಿ ಮುಂದುವರಿತಾರೆ ಲೈಫಲ್ಲಿ, ತುಂಬ ಅಚೀವ್ಮೆಂಟ್ ಉಂಟು ಅವರಿಗೆ, ತುಂಬ ಚೆನ್ನಾಗಿ ಅವರನ್ನು ಮುಂದುವರಿಸ್ಕೊಂಡು ಬತ್ರ. ಇಲ್ಲಿ ನಡೆಯುವಂಥ ಚಂದ್ರದೇಶ ಏನುಂಟಮ್ಮ, ಅದು ತುಂಬಾ ಡಿಸ್ಟರ್ಬೆನ್ಸ್ ಕೊಡ್ತಾ ಉಂಟು ಅವರಿಗೆ. ಯಾವುದೇ ಕಾರಣ ಕೂಡ ಮುಂದೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ. ಅದರಲ್ಲೂ ನಾಗದೋಷಕ್ಕೆ ಸಂಬಂಧಪಟ್ಟಂಥ ವಿಶೇಷ ಪ್ರಾಬ್ಲಮ್ ನಿಮ್ಮ ಮನೆಯಲ್ಲಿ ಕೂಡ ಕಾಡ್ತಾ ಇರ್ತದೆ. ಅವರಿಗೆ ಸಂಬಂಧಪಟ್ಟಂತೆ ಅವರಿಗೆ ವೈಯಕ್ತಿಕ ರೀತಿಯಲ್ಲಿ ನಾಗದೋಷ ವಿಶೇಷ ರೀತಿಯಲ್ಲಿ ಕಾಡ್ತದಮ್ಮ. ನಾಗನ ಆರಾಧನೆಯನ್ನು ಮಾಡಿಸ್ಬೇಕಮ್ಮ. ಪ್ರತಿ ಸೋಮವಾರ ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಹೋಗಿ ಅಲ್ಲಿ ಒಂದು ಅಕ್ಕಿಯನ್ನು ದಾನ ಮಾಡಿದರೆ ಅತ್ಯುತ್ತಮವಾದ ಫಲವನ್ನು ಪಡ್ಕೊಳ್ಬೋದು. ಅಥವಾ ರುದ್ರಾಭಿಷೇಕವನ್ನು ಕೊಟ್ಟು 21 ಪ್ರದಕ್ಷಿಣೆಗಳನ್ನ ಹಾಕಿ ಬಂದರೂ ಕೂಡ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಬರುತ್ತಮ್ಮ. ಎಲ್ಲಿವರೆಗೆ ಚಂದ್ರದೇಶ ಉಂಟವರಿಗೆ ಚಂದ್ರದೇಶ ಕಡಿಮೆ ಅಂದರೂ ಕೂಡ 2028 ಚಂದ್ರದೇಶ ಅಲ್ಲಿವರೆಗೆ ಕೂಡ ನಾನು ಹೇಳಿದ್ದನ್ನು ಫಾಲೋ ಮಾಡ್ತಾನೆ ಹೋಗಬೇಕಮ್ಮ. ಅಲ್ಲಿವರೆಗೆ ಕೂಡ ಏನು ಮಾಡಬೇಕು,
ಪ್ರತಿ ಸೋಮವಾರ ಸೋಮವಾರ ಈಶ್ವರನ ಟೆಂಪಲ್ಗೆ ಹೋಗಬೇಕು, ರುದ್ರಾಭಿಷೇಕ ಕೊಡಬೇಕು ಅಂತ 21 ಪ್ರದಕ್ಷಿಣೆಗಳನ್ನ ಹಾಕ್ತಾ ಬಂದರೆ ಏನಾಗುತ್ತೆ, ಚಂದ್ರನ ಆ ಒಂದು ನೆಗೆಟಿವಿಟಿ ಖಂಡಿತವಾಗಿ ಕಡಿಮೆ ಆಗುತ್ತೆ, ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಜೊತೆಗೆ ನಾಗನಿಗೆ ಸಂಬಂಧಪಟ್ಟಂತೆ ನಿಮ್ಮ ಮೂಲ ನಾಗನಲ್ಲಿಗೆ ಹೋಗಿ ಅಲ್ಲಿ ಕೂಡ ನೀವು ತನು ಎರೆದುಕೊಂಡು ಬರ್ತಾ ಇದ್ದರೆ ಪ್ರತಿ ಪಂಚಮಿ ದಿವಸ ಅದರಲ್ಲಿ ಕೂಡ ಒಳ್ಳೆ ರಿಸಲ್ಟನ್ನು ಪಡಿಬೋದಮ್ಮ. ಒಳ್ಳೆ ಜಾತಕಮ್ಮ, ನಾನು ಮತ್ತೆ ಮತ್ತೆ ಹೇಳ್ತೇನೆ, ತುಂಬ ಒಳ್ಳೆ ಜಾತಕಮ್ಮ. ಹುಡುಗ ಕೂಡ ತುಂಬ ಚೆನ್ನಾಗಿರ್ತಾನೆ, ಎಲ್ಲ ಕಂಫರ್ಟೆಬಿಲಿಟಿ ಅವನಿಗೆ ಹೋಗಬೇಕು, ಲಕ್ಸುರಿ ಇರಬೇಕು ಅವನಿಗೆ, ಆನಂತರ ತುಂಬ ಫ್ಯಾಷನೇಬಲ್ ಆಗಿರ್ತಾನೆ, ಎಲ್ಲ ಓಕೆ ಅಮ್ಮ. ಬಟ್ ಇಲ್ಲಿ ಚಂದ್ರದೇಶ ಬಂದು ಎಲ್ಲವನ್ನು ಕೂಡ ಏನಾಯಿತು, ಅದು ಹೇಳ್ತಾರಲ್ಲ ಎಲ್ಲ ಬಣ್ಣವನ್ನು ಮಸಿ ನುಂಗಿತು ಅಂತ, ಅಂತ ಒಂದು ಪರಿಸ್ಥಿತಿ ಎಲ್ಲವನ್ನು ಕೂಡ ಅದು ತೊಂದರೆಗೆ ಕ್ರಿಯೇಟ್ ಮಾಡ್ತಾ ಉಂಟು ಈಗ. ಸೊ ನಾನು ಹೇಳಿದಂತೆ ಈ ರೆಮಿಡೀಸ್ಗಳನ್ನು ಮಾಡ್ಕೊಂಡು ಹೋದಾಗ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತಮ್ಮ. ಎಚ್ಚರ ವಹಿಸ್ಲಿಕ್ಕೆ ಹೇಳಿ, ಈ ತಿಂಗಳು ಎಂಡ್ ಆಗೋದ್ರೊಳಗೇನೆ ಯಾರ ಜೊತೆ ಕೆಲಸ ಮಾಡಿದೆ ಅವ್ರ ಜೊತೆ ಜಗಳ ಆಗುತ್ತಮ್ಮ, ಜಗಳ ಆಗದಂತೆ ಅವರಿಗೆ ಎಚ್ಚರ ವಹಿಸಿಮ್ಮ, ತುಂಬ ಒಳ್ಳೇದಾಗುತ್ತಮ್ಮ. ಓಕೆನಾ? ಸರಿ, ಒಳ್ಳೇದಾಗ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ, ತುಂಬ ತುಂಬ ಧನ್ಯವಾದಗಳು. ಇಲ್ಲಿ ಜಗಳ ಮಾಡ್ಕೊಂಡಿರ್ತೀರ, ಇಲ್ಲಿ ಏನೇನೋ ಆಗಿ ಹೋಗುತ್ತೆ, ಮತ್ತೆ ಆಗುವಂಥ ವಿಚಾರಗಳೇ ಇಲ್ಲವೇ ಇಲ್ಲ. ಓಕೆ, ರೈಟ್, ಬಂದ್ಬೇಡ. ಮೂಲ ಸಾರಿ, ಧನುರಾಶಿಗೆ ಸಂಬಂಧಪಟ್ಟಂತೆ ಅಲ್ವಾ ಏನಾಗುತ್ತೆ, ಭಾಗ್ಯಾಧಿಪತಿ ಆ ರಾಶಿಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದೆ. ಅಂದರೆ ದೈಹಿಕಕ್ಕೆ ಸಂಬಂಧಪಟ್ಟಂತೆ, ದೇಹಕ್ಕೆ ಸಂಬಂಧಪಟ್ಟ ತೊಂದರೆಗಳನ್ನು ಕ್ರಿಯೇಟ್ ಮಾಡಬಲ್ಲ, ತಂದೆಯ ಬಗ್ಗೆ ಚಿಂತೆಯನ್ನು ಕೊಡಬಲ್ಲ, ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ಆತ ತೊಂದರೆಯನ್ನು ಕೊಡಬಲ್ಲ. ಸ್ವಲ್ಪ ಜಾಗ್ರತೆ ಮಾಡಬೇಕು, ಏನೇ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆದರೂ ಕೂಡ ನೀವೇನು ಮಾಡಬೇಕು, ಡಾಕ್ಟರ್ ಬಳಿಗೆ ಹೋಗಿ ಟ್ರೀಟ್ಮೆಂಟನ್ನು ಪಡ್ಕೊಂಡಾಗ ಯಾವುದೇ ಪ್ರಾಬ್ಲಮಲ್ಲಿ ಕ್ರಿಯೇಟ್ ಆಗುವಂತ ಇಲ್ಲ ಅಂತ ಹೇಳ್ತೇನೆ. ತಂದೆಯೂ ಕೂಡ ಇದನ್ನೇ ಮಾಡಬೇಕಾಗಿದ್ದೇನು, ಹೈಯರ್ ಎಜುಕೇಷನ್ ಮಾಡಬೇಕು, ದೂರ ವಿದೇಶಕ್ಕೆ ಹೋಗಬೇಕು ಅಂದರೆ ಸ್ವಲ್ಪ ಸಮಯ ಡಿಸ್ಟರ್ಬೆನ್ಸ್ ಉಂಟು. ನಾನು ಹೇಳೋದಾದ್ರೆ ಏನು ಮಾಡಬೇಕು, ನೀವು ಸ್ವಲ್ಪ ಈ ಯಾವಾಗ ನಿಮಗೆ ಗ್ರಹಣ ನಡೀತಾ ಅಲ್ಲಿಂದ 15 ದಿನಗಳ ಕಾಲ ಗ್ಯಾಪ್ ಇಟ್ಟು ಹೋಗಿ ಅಂತ ಹೇಳ್ತೇನೆ. ಇದು ಒಳ್ಳೆ ರೀತಿ ರಿಸಲ್ಟನ್ನು ನಿಮ್ಮ ಪಾಲಿಗೆಂದು ಖಂಡಿತ ಕೊಟ್ಟೇ ಕೊಡುತ್ತೆ, ಪರವಾಗಿಲ್ಲ, ತುಂಬ ಚೆನ್ನಾಗಿರ್ತದೆ. ಸೊ ಇದನ್ನು ಸ್ವಲ್ಪ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ, ಯಾಕಂದರೆ ಯಾವಾಗಲೂ ಕೂಡ ಮುಂಜಾಗ್ರತಾ ಕ್ರಮ ಏನುಂಟು ಅದು ಒಳ್ಳೆ ರೀತಿಯಲ್ಲಿ ನಿಮಗೆ ಕೆಲಸ ಮಾಡ್ತದೆ ಅಲ್ವಾ. ಒಳ್ಳೆ ರೀತಿ ಮುಂಜಾಗ್ರತೆಯನ್ನು ತೆಗೆದುಕೊಂಡಾಗ ಅದು ಒಳ್ಳೆ ರೀತಿಯ ಕೆಲಸ ಮಾಡಿದೆ. ಯಾವುದೇ ಕಾರಣ ಕೂಡ ನೀವು ಅವಸರಪಟ್ಟು ಏನನ್ನು ಕೂಡ ಮಾಡುವ ಹಾಗಿಲ್ಲ. ಯಾರೇ ಆದರೂ ಕೂಡ ಗ್ರಹಣ ಆಗಿ 15 ದಿನಗಳ ಕಾಲ ಖಂಡಿತ ಏನನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ದೇನೆ. ಹೊಸ ಕೆಲಸ ಅಂತೂ ಮಾಡಲೇಬೇಡಿ ಅಂತ ಹೇಳಿದ್ದೇನೆ. ನಂತರ ಪರವಾಗಿಲ್ಲ, ನಿಮಗೆ ಏನೇ ಇದ್ರೂ ಕೂಡ ನಂತರ ಪರವಾಗಿಲ್ಲ. ನಂತರ ಸೂರ್ಯ ಮಕರ ರಾಶಿಗೆ ಹೋಗ್ತಾನೆ, ಜನವರಿ 15ಕ್ಕೆ ನಂತರ ಉತ್ತರಾಯಣ ಸ್ಟಾರ್ಟ್ ಆಗುತ್ತೆ, ಒಳ್ಳೆ ಪೀರಿಯಡ್ ಬರುತ್ತೆ, ಪರವಾಗಿಲ್ಲ. ಆನಂತರ ಜನವರಿ 25ಕ್ಕೆ ಶನಿ ಕೂಡ ಧನುರಾಶಿಯಿಂದ ನಿರ್ಗಮನ ಆಗ್ತಾನೆ. ಸೊ ಅಲ್ಲಿ ಕೂಡ ಏನಾಗುತ್ತೆ, ಧನುರಾಶಿ ಫೇವರೇಬಲ್ ಆಗುತ್ತೆ, ಗುರುವಿನ ಪರಿಸ್ಥಿತಿ ಏನು, ಗುರುವಿನ ಎನರ್ಜಿ ಮತ್ತಷ್ಟು ಜಾಸ್ತಿ ಆಗುತ್ತೆ. ಈಗ ಗುರುವಿನ ಎನರ್ಜಿ ಡೌನ್ ಆಗಿಂಟು, ಯಾಕಂದರೆ ಶನಿ ಇದ್ದಾನೆ ಅಲ್ಲಿ, ಶನಿ ಇರುವ ಅಲ್ಲಿರೋ ಗುರುವಿನ ಎನರ್ಜಿ ತುಂಬ ಚೆನ್ನಾಗಿ ಕೆಲಸ ಮಾಡಲ್ಲ. ಈಗ ಅಲ್ಲಿ ಸೂರ್ಯ ಬಂದು ಸೇರ್ಕೊಂಬಿಟ್ಟಿದ್ದಾನೆ, ಸೂರ್ಯ ಬಂದು ಸೇರ್ಕೊಂಬಿಟ್ಟಾಗ ಆ ರಾಶಿ ಧನುರಾಶಿಯನ್ನು ಯುದ್ಧದ ರಾಶಿ, ಅದು ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ ಅಂತ. ಆಲ್ರೆಡಿ ನಿರ್ಮಾಣ ಆಗಿದೆ, ಇನ್ನೂ ಕೂಡ ತೊಂದರೆಗಳನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಅಂತ ಹೇಳಿದ್ರೆ ಓಕೆ, ನಾನು ಗೊತ್ತಾಗ್ಬಿಡ್ತು. ಆದಿತ್ಯವ್ರ ದಿವಸ ಮನೇಲಿರ್ತೀನಿ, ಜಾತಕವನ್ನು ತಂದು ತೋರಿಸ್ಬೋದು ಅಂತ ಹೇಳ್ತೇನೆ. ಈಗ ಸಮಯ ಇರ್ತಾ ಉಂಟಪ್ಪ, ಏನು ಮಾಡೋಕ್ಕಾಗಲ್ಲ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿದ್ದೇನೆ. ವೀಕ್ಷಕರೇನು, ಏನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.